ನಮಸ್ಕಾರ. ಭಗವದ್ಗೀತೆ ಪಾಠಕ್ಕೆ ಸ್ವಾಗತ. 18ನೇ ಅಧ್ಯಾಯ ತದೇಕ ಶರಣಾಗತಿ ಯೋಗ ಎನ್ನುವಂಥ ಕೊನೆಯ ಅಧ್ಯಾಯದಲ್ಲಿ ನಾವಿದ್ದೇವೆ. ಭಗವಂತ ಯಜ್ಞ, ದಾನ, ತಪಸ್ಸು ಇವುಗಳ ಬಗ್ಗೆ ಹೇಳ್ತಾ ಬರ್ತಾ ಇದ್ದಾನೆ. ಮನುಷ್ಯ ಮಾತ್ರದವನು ಅಂತಂದರೆ ಭಗವಂತ ಸೃಷ್ಟಿ ಮಾಡಿದಂಥ 74 ಲಕ್ಷ ಜೀವರಾಶಿಗಳಲ್ಲಿ ಒಂದು ಬುದ್ಧಿ, ಒಂದು ಕೈಗಳು ಇರೋದು ಮನುಷ್ಯ ಪ್ರಾಣಿಗೆ ಮಾತ್ರವೇ. ಆ ಮನುಷ್ಯ ಪ್ರಾಣಿಗೆ ಮಾತ್ರ ಅನ್ವಯವಾಗೋದು, ಮಾಡಬೇಕಾದ ಕೆಲಸ ಏನು? ಉಳಿದ ಪ್ರಾಣಿಗಳಿಗೆ ತಮ್ಮದೇ ಆದಂಥ ಕರ್ತವ್ಯ ಅಂತ ಏನೂ ಇಲ್ಲಪ್ಪ. ಅವುಗಳು ಪಾಪಕ್ಷಯವನ್ನು ಮಾಡಿಕೊಳ್ಳಿಕ್ಕೆ ಹೊರಡ್ತವೆ. ಮನುಷ್ಯ ಮಾತ್ರ ಇಂಥದ್ದೇ ಮಾಡಬೇಕು ಅಂತಿದೆ. ಮನುಷ್ಯನಾದವನು ಯಜ್ಞ, ದಾನ, ತಪಸ್ಸನ್ನು ಅನುನಿತ್ಯ ಮಾಡಬೇಕು. ಇಲ್ಲಿ ಮನುಷ್ಯ ಮಾತ್ರದವನು ಅಂತಂದರೆ ಭಗವಂತ ಸೃಷ್ಟಿ ಮಾಡಿದಂಥ ಮನುಷ್ಯ ಎಲ್ಲೆಲ್ಲಿದ್ದಾನೋ ಅವರೆಲ್ಲ ಅಂತ. ಕ್ಯಾಸ್ಟು, ಕರೆಂಟ್ಸ್, ಅವರು ಇರುವಂಥ ಕಂಟ್ರಿ, ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಇದು ಬ್ರಾಹ್ಮಣರು ಮಾತ್ರ ಮಾಡಬೇಕು, ಈ ಭಗವದ್ಗೀತೆ ಹಿಂದೂಗಳಿಗೆ ಮಾತ್ರ ಮಾಡಿದ್ದು, ಇದು ಭಾರತಕ್ಕೆ ಮಾತ್ರ ಸೀಮಿತ, ಉಳಿದ ದೇಶದವರು ಇದು ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಈಗೆಲ್ಲ ಮಾತಾಡಲಿಕ್ಕೆ ಬರಲ್ಲ. ಮನುಷ್ಯ ಮಾತ್ರದವನು ಎಲ್ಲೆಲ್ಲಿದ್ದಾನೋ ಅವನೆಲ್ಲ ಮಾಡಬೇಕಾದೇನಂತಂದರೆ ಯಜ್ಞ, ದಾನ, ತಪಸ್ಸು. ಸೊ ಯಜ್ಞ ಅಂತಂದರೆ ನಾವು ಮಾಡಬೇಕಾದಂಥ ಕರ್ತವ್ಯ ಏನಿದೆ ಅದೇ ಭಗವಂತನ ಪೂಜೆ ಅಂತ ಪ್ರಾಮಾಣಿಕವಾಗಿ ಮಾಡೋದು. ಭಗವಂತ ನನಗೆ ಕರ್ತವ್ಯ ಕೊಟ್ಟಿದ್ದಾನೆ, ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ದೇವರು ಕೊಟ್ಟಿದ್ದಾನೆ, ಅದು ಯಾವ ದೇವರು ಹೆಸರುಗಳು ಅದೆಲ್ಲ ನಮಗೆ ಬೇಕಾಗಿಲ್ಲ. ದಾನ, ಹಂಚಿ ತಿನ್ನುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳೋದಕ್ಕಾಗಿ ದಾನ. ತಪಸ್ಸು, ತಮ್ಮನ್ನು ತಾವು ಎಲಿವೇಟ್ ಮಾಡಿಕೊಳ್ಳೋದಕ್ಕೆ. ಪ್ರತಿಯೊಬ್ಬರದಲ್ಲಿ ಕೆಲವಿನ ವೀಕ್ನೆಸ್ ಇರುತ್ತೆ, ಆ ವೀಕ್ನೆಸ್ಸನ್ನು ಓವರ್ಕಮ್ ಮಾಡಿ ಜೀವನವನ್ನು ಇನ್ನಷ್ಟು ಸಂತೋಷವ ಮಾಡಿಕೊಳ್ಳಿಕ್ಕೆ ಬೇಕಾದಾಗೆ ಸಾಧನೆಯ ಮಾಡೋದನ್ನು ತಪಸ್ಸು ಅಂತ ಕರಿತೀವಿ. ಇದು ಎಲ್ಲರೂ ಮಾಡ್ಬೋದು, ಎಲ್ಲ ಜಾತಿಗಳು, ಎಲ್ಲ ಮತದವರು ಎಲ್ಲರೂ ಮಾಡಲೇಬೇಕಾದಂಥ ಕೆಲಸ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. 7ನೇ ಶ್ಲೋಕವನ್ನು ನಾವು ನೋಡಿದ್ರೆ, ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮಹಾತಸ್ಯ ಪರಿತ್ಯಾಗಃ ತಾಮಸ ಪರಿಕೀರ್ತಿತಃ. ಇದರರ್ಥ ಯಾವ ಕಾಲಕ್ಕೂ ಕೂಡ ನಮ್ಮ ನಿಯತ ಕರ್ಮವನ್ನು ತೊರೆಯಬಾರದು. ಒಂದು ವೇಳೆ ತಪ್ಪು ತಿಳುವಳಿಕೆಯಿಂದ ನಿಯತ ಕರ್ಮವನ್ನು ಬಿಟ್ಟರೆ ಆಗ ಅದು ತಾಮಸ ತ್ಯಾಗ ಅನಿಸುತ್ತೆ ಅಂತ ಹೇಳ್ತಾರೆ. ನಿಯತ ಕರ್ಮ ಅಂತಂದರೆ ಮನುಷ್ಯ ಮಾತ್ರದವನು ಪ್ರಾಮಾಣಿಕವಾಗಿ ಮಾಡಬೇಕಾದಂಥ ಕರ್ಮ. ಇದನ್ನೇ ಕರ್ತವ್ಯ ಕರ್ಮ ಅಂತ ಕೂಡ ನಾವು ಅನ್ಬೋದು. ಈ ಕರ್ತವ್ಯ ಕರ್ಮ ಪ್ರತಿಯೊಬ್ಬರು ಮಾಡಲೇಬೇಕು. ಇಲ್ಲಿ ನಿಯತ ಕರ್ಮ ಅಂತಂದರೆ ನಮ್ಮ ಜೀವಯೋಗ್ಯತೆಗೆ ಯಾವುದು ನಿಯತವೋ ಆ ಕರ್ಮ. ನಮಗೆ ತಿಳಿದಂತೆ ಎಲ್ಲ ಕರ್ಮವನ್ನು ಎಲ್ಲರೂ ಮಾಡುವಂಥದ್ದಿಲ್ಲ. ಉದಾಹರಣೆಗೆ ಯಜ್ಞ ಮಾಡಬೇಕು, ಯತಿಗಳು, ಸನ್ಯಾಸಿಗಳು ಅಗ್ನಿಮುಖದಲ್ಲಿ ಆಹುತಿ ನೀಡುವಂತಿಲ್ಲ, ಬ್ರಹ್ಮಚಾರಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಅಗ್ನಿಹೋತ್ರ ಮಾಡುವಂತಿಲ್ಲ. ಆದರೆ ಯತಿಗಳು ಜ್ಞಾನ ಯಜ್ಞ ಮಾಡಬಹುದು, ಆದರೆ ಅವರ ನಿಯತ ಅವರೇ ನಿಯತ ಕರ್ಮ, ಅದು ಪ್ರಾಮಾಣಿಕವಾಗಿ ಅವ್ರು ಮಾಡಬೇಕಾದಂಥ ಡ್ಯೂಟಿ. ಎಲ್ಲ ಕಾಲದಲ್ಲೂ ಎಲ್ಲರೂ ಮಾಡಬಹುದಾದ ಯಜ್ಞ ಯಾವುದು ಅಂತಂದರೆ ನಾಮಯಜ್ಞ, ಭಗವಂತನ ನಾಮಸ್ಮರಣೆ ಮಾಡೋದು. ಇದು ಯಜ್ಞದಲ್ಲಿ ಎಲ್ಲರಿಗೂ ಅನ್ವಯಿಸುವಂಥ ನಿಯತ ಕರ್ಮ. ಹೇಳಬೇಕಂದ್ರೆ ಇಟ್ಸ್ ಎ ಡ್ಯೂಟಿ ಅಂದರೆ, ಡ್ಯೂಟಿ ಅಂದರೆ ಮಾಡಬೇಕಾದ. ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಜವಾಬ್ದಾರಿತನ. ನಮಗೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಆದರೆ ನಾವು ಮಾಡ್ತೀವಿ ಅಂತ ಇಟ್ಕೊಂಡಿರ್ತೀವಿ. ಅದು ಶಾಸ್ತ್ರ ಯಾವಾಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಡ್ಯೂಟಿ ಮಾಡ್ತಾ ಇದೆಯಾ ಇಲ್ವಾ ಅಂತ ನೋಡ್ತಾ ಅಷ್ಟೆ. ಎರಡಕ್ಕೂ ಡಿಫರೆನ್ಸ್ ಇದೆ. ಈಗ ಮಗಳಿಗೆ ಯೋಗ್ಯವಾದಂಥ ವರನನ್ನು ಕೊಟ್ಟು ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸೋದು ತಂದೆ ತಾಯಿಗಳ ಡ್ಯೂಟಿ, ಮತ್ತು ಫ್ರೀಕ್ವೆಂಟ್ ಫಾಲೋ ಅಪ್ ಮಾಡೋದು ರೆಸ್ಪಾನ್ಸಿಬಿಲಿಟಿ. ಆ ಹುಡುಗಿಯಲ್ಲಿ ಏನು ಮಾಡ್ತಾ ಇದ್ದಾಳೆ, ಏನು ಊಟ ಮಾಡ್ತಾ ಇದ್ದಾಳೋ ಇಲ್ವೋ, ಸರಿ ಅಡುಗೆ ಮಾಡೋಕ್ಕೆ ಬರ್ತಾ ಇದ್ದಾಳೋ ಇಲ್ಲಿ ಬರ್ತೀಯೋ ಇಲ್ವೋ, ಎಲ್ಲರ ಹತ್ರ ಬೈಸ್ಕೊತಿದ್ದಾಳೋ ಇಲ್ವೋ,
ಇದ ಫಾಲೋ ಅಪ್ ಮಾಡೋದಿದೆ ನೋಡಿದ್ರೆ ಇದು ರೆಸ್ಪಾನ್ಸಿಬಿಲಿಟಿ. ಮಕ್ಕಳಿಗೆ ವಿದ್ಯೆಯನ್ನು ಕೊಡೋದು ತಂದೆಯ ಡ್ಯೂಟಿ, ಮಕ್ಕಳಿಗೆ ಬೇಕಾದಂಥ ಸಂಪತ್ತನ್ನು ಕೂಡಿಡೋದು ತಂದೆಯ ರೆಸ್ಪಾನ್ಸಿಬಿಲಿಟಿ. ಶಾಸ್ತ್ರ ಯಾವತ್ತು ರೆಸ್ಪಾನ್ಸಿಬಿಲಿಟಿಯನ್ನು ಮಾಡುವಂತ ಯಾವತ್ತು ಹೇಳಲ್ಲ, ಯಾಕಂದರೆ ಯಾರ ಡ್ಯೂಟಿ ಅವರೇ ಮಾಡಬೇಕು. ಮಗ ಇದ್ದಾನೆ, ಅವನ ಸಂಪಾದನೆಯನ್ನು ಅವನೇ ಮಾಡಿಕೊಳ್ಬೇಕು, ಅದು ಅವನ ಡ್ಯೂಟಿ. ಅವನಿಗೆ ಕಷ್ಟವಾಗತ್ತೆ ಅಂತ ಅವನಿಗೆ ಬೇಕಾದ ಹಣವನ್ನು ಕೂಡ ನಾವು ಸಮಾಜದಿಂದ ಮಾಡಬಾರ್ದು, ಅಸಂದರ್ಭವಾಗಿ ಸಂಗ್ರಹಿಸಿ ಅವನಿಗೆ ಕೂಡಿಡೋದು ಅದು ಡ್ಯೂಟಿ ಅಲ್ಲ, ಅದು ಕರ್ತವ್ಯ ಅನಿಸೋದಿಲ್ಲ. ಇಲ್ಲಿ ಕರ್ತವ್ಯ ಮಾಡಲೇಬೇಕು ಅಂತ ಹೇಳ್ತಾರೆ. ಇನ್ನು ದಾನ, ಬ್ರಹ್ಮಚಾರಿಗಳಿಗೆ ಕನ್ಯಾದಾನ ಮಾಡಲಾಗುವುದಿಲ್ಲ, ಯಾಕಂದರೆ ಬ್ರಹ್ಮಚಾರಿಗಳು ಕನ್ಯಾದಾನ ಮಾಡಲಿಕ್ಕಾಗಲ್ಲ, ಮದುವೆ ಮಾಡಿಕೊಂಡು ಗೃಹಸ್ಥರೇ ಮಾಡಬೇಕು. ಗೃಹಸ್ಥನಿಗೆ ಕನ್ಯಾದಾನ ನಿಯತ ಕರ್ಮ. ಎಲ್ಲರೂ ಮಾಡಬಹುದಾದ ದಾನ ಯಾವುದು ಅಂದರೆ ಅಭಯದಾನ ಮತ್ತು ಜ್ಞಾನದಾನ. ಮೂರನೇ ತಪಸ್ಸು. ಕೆಲವು ತಪಸ್ಸುಗಳು ಎಲ್ಲರೂ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ವೇದಾಧಿಕಾರ ದೀಕ್ಷೆ ಇದೆಲ್ಲ ಬೇಕಾಗುತ್ತೆ. ಆದರೆ ಎಲ್ಲರೂ ಮಾಡಬಹುದಾದಂಥ ತಪಸ್ಸು ಅಂತಂದರೆ ಉಪವಾಸಾದಿ ವ್ರತಾನುಷ್ಠಾನಗಳೆಲ್ಲ ಎಲ್ಲರೂ ಮಾಡ್ಬೋದು. ಈ ತಪಸ್ಸನ್ನು ಮನುಷ್ಯ ಮಾತ್ರದವರು ಮಾಡಬಹುದು. ಹೀಗೆ ಯಾರಿಗೆ ಯಾವ ಕರ್ಮ ನಿಯತವೋ ಆ ಕರ್ಮವನ್ನು ಮಾಡಲೇಬೇಕು. ನಿಯತ ಕರ್ಮದ ಫಲಾಪೇಕ್ಷೆಯ ಪ್ರಶ್ನೆಯೇ ಇಲ್ಲ. ತಪ್ಪು ತಿಳುವಳಿಕೆಯಿಂದ ಮಾಡಬೇಕಾದಂಥ ಡ್ಯೂಟಿಯನ್ನು ಬಿಟ್ಟರೆ ಅದು ತಾಪಸತ್ಯಾಗ ಆಗುತ್ತೆ ಅಂತ ಕೃಷ್ಣ ಎಚ್ಚರವನ್ನು ಕೊಡ್ತಾನೆ ಈ ಶ್ಲೋಕದಿಂದ. ಮತ್ತೆ ಮತ್ತೊಂದು ಶ್ಲೋಕ, ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶ ಭಯಾತ್ಯಜೇತ್ ಸಕೃತ್ವ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್ ಅಂತ ಹೇಳ್ತಾರೆ. ನಮಗೆ ನಮ್ಮ ನಿಯತ ಕರ್ಮ ಮಾಡಬೇಕು ಎನ್ನುವುದು ಗೊತ್ತಿದೆ, ಮನಸ್ಸಿಗೆ ದೇಹಕ್ಕೆ ನೋವಾಗತ್ತೆ ಎನ್ನುವಂಥ ಕಾರಣಕ್ಕಾಗಿ ಕರ್ಮವನ್ನು ಮಾಡದೇ ಬಿಡುವುದು ರಾಜಸತ್ಯಾಗ ಅಂತ ಅನಿಸಿಕೊಳ್ಳುತ್ತೆ. ಪ್ರತಿಯೊಂದರಲ್ಲೂ ಕೂಡ ಸಾತ್ವಿಕ, ರಾಜಸ, ತಾಮಸ ಈ ಮೂರು ವಿಭಾಗಗಳು ಪ್ರತಿಯೊಂದರಲ್ಲೂ ಅನ್ವಯ ಆಗುತ್ತೆ, ಅದನ್ನು ನೋಡೋಣ. ಇಲ್ಲಿ ಏನೋ ದೇಹಕ್ಕೆ ತಗೊಂಡು ಈಗ ಚಳಿಗಾಲ ಬಂತಂದು ನೋಡಿ, ಬೇಗ ಹೇಳಬೇಕು ಅನ್ಸಲ್ಲ, ಸಂಧ್ಯಾ ವಂದನೆ ಮಾಡಬೇಕು. ಸಂಧ್ಯಾ ವಂದನೆ ಯಾವಾಗ ಮಾಡಬೇಕು? ಸಂಧ್ಯಾಕಾಲದಲ್ಲಿ ಮಾಡಬೇಕು. ಸಂಧ್ಯಾಕಾಲ ನಮಗೆ ಯಾವಾಗ ಬರುತ್ತೆ? ಬ್ರಾಹ್ಮಿ ಮುಹೂರ್ತ ಯಾವಾಗ ಶುರುವಾಗುತ್ತೋ ಅಂದರೆ ಸೂರ್ಯೋದಯ, ಸೂರ್ಯ ಕಾಣಿಸಿಕೊಳ್ತಾನಲ್ವ, ಸೂರ್ಯ ಕಾಣಿಸಿಕೊಳ್ಳೋದೇ ಸಂಧಿಕಾಲದಲ್ಲಿ ಕಾಣಿಸಿಕೊಳ್ತಾನೆ. ಅದಕ್ಕೆ ಸೂರ್ಯೋದಯ ಸೂರ್ಯವೇ ಪೂರ್ವವೇ ನಾವು ಸಂಧ್ಯಾ ವಂದನೆಗೆ ಕುಳಿತು ಭಗವಂತ ಇನ್ನೇನು ಸೂರ್ಯ ಹುಟ್ಟುತ್ತಾನೆ ಅಂತಂಬೋದ ಸಮಯದಲ್ಲಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಭಗವಂತ ಉದಯಿಸಿದ ನಂತರ ಮತ್ತೆ ನಾವು ಜಪ ಅನುಷ ಈ ಗಾಯತ್ರಿ ಜಪ ಇದನ್ನೆಲ್ಲ ಮಾಡಿಕೊಳ್ಳಬೇಕು ಅಂತಿದೆ. ಅಂದರೆ ಎಕ್ಸಾಕ್ಟ್ಲಿ ಸನ್ರೈಸ್ ಟೈಮ್ ಎಂಬುದು ನಮಗೆ ಪ್ರಮಾಣ. ಅದಕ್ಕೆ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಸೂರ್ಯೋದಯ ಯಾವಾಗ ಅಂತ ನೋಡಿಕೊಂಡು ಪಂಚಾಂಗದಲ್ಲೆಲ್ಲ ಕೊಟ್ಟಿರ್ತಾರೆ ಸೂರ್ಯೋದಯ ಅಂತ. ಯಾಕೆ ಅಂದರೆ ಮನುಷ್ಯ ಮಾಡಬೇಕಾದ ತಪಸ್ಸುಗಳಿಗೆಲ್ಲ ಕೂಡ ಸೂರ್ಯೋದಯ ವೆರಿ ಇಂಪಾರ್ಟೆಂಟ್. ಹಾಗೆಂತಲ್ಲ ಶುಭ ಕಾರ್ಯಗಳಿಗೂ ಕೂಡ ಸೂರ್ಯೋದಯವೇ ನಾವು ಪ್ರಮಾಣವಾಗಿ ತಗೊಳ್ತೇವೆ. ಸೂರ್ಯ ಉದಯಿಸ್ತಾನೆ, ಸೂರ್ಯ ಅಂದರೆ ಸೂರ್ಯ ಉದಯಿಸಿದಂದೇ ಭಗವಂತ ಉದಯಿಸಿದ್ದಾರೆ ಅಂತ ಅರ್ಥ. ಸೂರ್ಯನ ಬೆಳಕು ಸ್ವತಃ ಬೆಳಕಲ್ಲ, ಭಗವಂತನ ಬೆಳಕು ಸೂರ್ಯನ ಮೇಲೆ ಬಿದ್ದು ನಮಗೆ ಪರಿವರ್ತನೆ ಆಗಿ ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಪ್ರತ್ಯಕ್ಷವಾಗಿ ಭಗವಂತ ಯಾರು? ಸೂರ್ಯ. ಸೂರ್ಯ, ಅಗ್ನಿ, ಗೋವುಗಳು, ಬ್ರಾಹ್ಮಣ ಇವರು ಪ್ರತ್ಯಕ್ಷ ದೈವಗಳು ಅಂತ ಹೇಳ್ತಾರೆ. ಸೂರ್ಯ ನಮಗೆ ಅನುನಿತ್ಯ ಕಾಣುವಂಥದ್ದು. ಹಿಂದೆ ಎಲ್ಲರೂ ಜನನಿತ್ಯದಲ್ಲಿ ಮಾಡುವಂಥ ಉಪಾಸನೆ ಎಲ್ಲ ಕೂಡ ಸೂರ್ಯನಲ್ಲೇ ಮಾಡ್ತೀವಿ. ಸೂರ್ಯ ಕಾಣದಿದ್ದಾಗ ಅಗ್ನಿಯಲ್ಲಿ ಮಾಡ್ತೀವಿ, ನಂತರ ಹೊರಗಡೆ ಗೋವುಗಳಲ್ಲಿ ಮಾಡ್ತಿದ್ರು, ಬ್ರಾಹ್ಮಣನಲ್ಲಿ ಮಾಡ್ತಿದ್ರು. ಇದು ಭಗವಂತನಲ್ಲಿ ಉಪವಾಸ ಮಾಡುವಂಥ ಜಾಗಗಳು. ಇಲ್ಲಿ ಸೂರ್ಯನಲ್ಲಿ ಉಪಾಸನೆ ಮಾಡಬೇಕಾದ್ರೆ ಏನು ಮಾಡಬೇಕು? ಸೂರ್ಯೋದಯಕ್ಕೆ ಹೇಳಬೇಕು. ನಾವು ಇವತ್ತು ನಮಗೆ ಆ ಥರ ಏನಿಲ್ಲ, ನಾವು ಸಂಧ್ಯಾ ವಂದನೆ ಅಂತ ಪ್ರತ್ಯೇಕವಾದ ಸಮಯ ಇಲ್ಲ. ನಮಗೆ ಎಲ್ಲಿ ಜಾಗ ಖಾಲಿ ಇರುತ್ತೋ ಅಲ್ಲಿ ಇಟ್ಕೊಳ್ತೇವೆ. ಈಗ ಮನೆಯೂ ಅಷ್ಟೇ ಅಲ್ವಾ, ದೇವರ ಕೋಣೆ ಅಂತ ಪ್ರಯಾರಿಟಿ ನಾವು ಕೊಡಲ್ಲ. ಒಂದು 2 BHK, 3 BHK ಹೊಸ ತಗೊಳ್ತೇವೆ. ಎಲ್ಲ ನಮಗೆ ಬೇಕಾದಂಥ ಬೆಡ್ರೂಮು, ಅಟ್ಯಾಚ್ಡ್ ಬಾತ್ರೂಮು ಎಲ್ಲ ಮಾಡಿಕೊಂಡು ಕೊನೆಗೆ ಎಲ್ಲಿ ಸ್ಥಳ ಉಳಿತಾಯ ಬರುತ್ತೆ ಅಲ್ಲಿ ಈಸ್ಟ್ ಫೇಸಿಂಗು, ನಾರ್ತ್ ಫೇಸಿಂಗು ಏನು ಮಾಡ್ತೇವೆ, ದೇವ್ರ ಕೋಣೆಯನ್ನು ಇಟ್ಬಿಡ್ತೇವೆ.
ಆ ದೇವ್ರ ಕೋಣೆ ಹಾಕ ನಾವು ಒಳಗೆ ಹೋಗೋಕೆ ಕೂಡ ಆಗಲ್ಲ, ಸುಮ್ಮನೆ ದೇವ್ರು ಕೂತ್ರೆ ಸಾಕು, ನಾವು ಹೋಗೋದು ಬೇಕಾಗಿಲ್ಲ. ಈ ರೀತಿ ಕಟ್ಕೊಡ್ತೇವೆ. ಇನ್ನು ಸಂಧ್ಯಾ ಅಂದರೆ ಸಮಯವೂ ಅಷ್ಟೇ. ಈಗ ಬೆಳಗ್ಗೆ 9 ಗಂಟೆಗೆ ಆಫೀಸ್ಗೆ ಹೇಳಬೇಕು, ಹೋಗ್ಬೇಕು. ನಾವೇನು ಮಾಡ್ತೇವೆ, ಈ ಎದ್ದು ಪೇಪರ್ ಓದಿಕೊಂಡು ಹಲ್ಲುಜ್ಜಿಕೊಂಡು ಸ್ನಾನ ಮಾಡಿ, ಆ ಸ್ನಾನ ಮಾಡಿ ಇನ್ನು ಟಿಫನು ಸ್ನಾನ ಅಂತ ಒಂದು ಮಧ್ಯದಲ್ಲಿ ಒಂದು 5 to 10 ಮಿನಿಟ್ಸ್ ಗ್ಯಾಪ್ ಇಟ್ಟುಕೊಂಡು ಆ ಗ್ಯಾಪಲ್ಲಿ ಸಂಧ್ಯಾ ವಂದನೆ ಮುಗಿಸ್ಬಿಡ್ತೇವೆ. ಅದು ಡೈನಮಿಕ್, ಪ್ರತಿಯೊಂದು ದಿನ ಸಂಧ್ಯಾ ವಂದನೆ ಡೈನಮಿಕ್ ಚೇಂಜ್ ಆಗ್ತದೆ. ಸಂಧ್ಯಾ ವಂದನೆ ಅಂತಂದರೆ ಬ್ರಾಹ್ಮಣರು ಎಲ್ಲರಿಗೂ ಅಂತಲ್ಲ, ದೇವರ ಪೂಜೆ ಮಾಡಿ ಸಂಧ್ಯಾ ವಂದನೆ ಮಾಡಲಿಕ್ಕೆ ಅಧಿಕಾರ ಇಲ್ಲದೆ ಇದ್ದವರು ಅಟ್ಲೀಸ್ಟ್ ಭಗವಂತನ ಧ್ಯಾನ ಆದರೂ ಮಾಡಬೇಕು. ಭಗವಂತನ ನಾಮಸ್ಮರಣೆ ಎಲ್ಲರೂ ಮಾಡಬೇಕು ಅಂತಿದ್ದಲ್ವ, ಆ ಸಂಧ್ಯಾ ಸಮಯದಲ್ಲೇ ಭಗವಂತನ ನಾಮಸ್ಮರಣೆಯಾದರೂ ಮಾಡಬೇಕು. ಆ ಸಂಧ್ಯಾ ಯಾವ ಸಮಯ ಯಾವಾಗ ಅಂದರೆ ಸೂರ್ಯೋದಯ ಯಾವಾಗ ಅಂತ ಹೇಳಬೇಕು, ಅದು ಹೇಳಬೇಕು. ಅದು ಚಳಿಗಾಲ ಮಾರ್ಚ್ ಈ ಒಂದು ನವಂಬರ್ ಡಿಸೆಂಬರ್ ಜನವರಿ ಈ ಟೈಮಲ್ಲಿ ಚಳಿಗಾಲ ಹೇಳಬೇಕು ಅಂದರೆ ತುಂಬ ಕಷ್ಟ. ಅದು ಬೆಂಗಳೂರಂಥ ಮಹಾನಗರದಲ್ಲಿ ಇನ್ನೂ ಕಷ್ಟ. ಆದರೂ ಎದ್ದು ಸ್ನಾನ ಮುಗಿಸಿ ಇನ್ನೇನು ಸೂರ್ಯ ಹುಟ್ಟುತ್ತಾನೆ ಅಂತ ಮುಂಚಿತವಾಗಿಯೇ ನಾವು ಎದ್ದು ಕೂಡಬೇಕು, ಭಗವಂತ ಉದಯಿಸ್ತಾ ಇದ್ದಾನೆ ಅಂತ. ಎಷ್ಟೋ ಜನ ಸಂಧ್ಯಾ ವಂದನೆ ಸೂರ್ಯೋದಯ ಆಗೇ ಬಿಡುತ್ತೆ, 10 ಗಂಟೆಗೆ 9 ಗಂಟೆಗೆ ನಿಧಾನ ಕೂತ್ಕೊಳ್ತಾರೆ. ಸಂಧ್ಯಾ ವಂದನೆ ಹೇಳ್ಕೊಡೋದೇ ಹೇಗೆ ಅಂತಂದರೆ, ಪ್ರಾಯಶ್ಚಿತ ಪೂರ್ವಕ ಅರ್ಘ್ಯವನ್ನು ಕೊಡೋ ಥರನೇ ಹೇಳ್ಕೊಡ್ತಾರೆ. 3 ಸಲ ಅರ್ಘ್ಯ ಕೊಡಬೇಕು. ನಾವು ಅಷ್ಟು ಬೇಗ ಸೂರ್ಯೋದಯ ಕೇಳೋದಕ್ಕೆ ಆಗೋದಿಲ್ಲ, ಆದ ಕಾರಣ ಪ್ರಾಯಶ್ಚಿತ ಪೂರ್ವಕ್ಕಾಗಿ ಇನ್ನೊಂದು ಸಲ ಅರ್ಘ್ಯ ಕೊಡಿ ಅಂತ ಹೇಳ್ತಾರೆ. ಅದು ಹೇಳ್ಕೊಡದೆ ಹಾಗೆ ಹೇಳ್ಕೊಡ್ತಾರೆ, ಆದರೆ ಸಂಧ್ಯಾ ಸಮಯದಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಇದು ನಿಯತ ಕರ್ಮ, ಯಾವ ಸಮಯದಲ್ಲಿ ಮಾಡಬೇಕು ಅದೇ ಸಮಯದಲ್ಲಿ ಮಾಡಬೇಕಾಗತ್ತೆ. ಸೊ ಆ ಸಮಯದಲ್ಲಿ ಮಾಡದೆ ಯಾವುದೋ ಟಿವಿಯಲ್ಲಿ ಪ್ರೋಗ್ರಾಮ್ ಬರುತ್ತೆ, IPL ಮ್ಯಾಚ್ ಬರುತ್ತೆ, ಅದು ನೋಡೋಕ್ಕೋಸ್ಕರ ಮನಸ್ಸಿನ ಉತ್ಕಟ ಬಯಕೆಯಿಂದ ಕರ್ಮವನ್ನು ಕೈಬಿಡೋದು, ಚಳಿ ಆಗ್ತದೆ ಅಂತ ಸಂಧ್ಯಾ ವಂದನೆ ಮಾಡದೇ ಇರೋದು ಇತ್ಯಾದಿ ರಾಜಸತ್ಯಾಗ ಅಂತ ಹೇಳ್ತಾರೆ. ಇಂತಹ ರಾಜಸತ್ಯಾಗ ಮಾಡಿದರೆ ನಿಜವಾದಂಥ ತ್ಯಾಗದ ಫಲ ಸಿಗೋದಿಲ್ಲ. ನಾವು ಏನು ಡ್ಯೂಟಿ ಮಾಡ್ತೀವೋ ಅದು ಡ್ಯೂಟಿ ಮಾಡಿದಂಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂತಂದರೆ ನಮಗೆ ಪುಣ್ಯ ಪಾಪಗಳು ಕೌಂಟ್ ಆಗೋದು ನಾವು ಯಾವ ಕರ್ತವ್ಯ ಮಾಡ್ತಾ ಇದ್ದೇವೆ, ಆ ಕರ್ತವ್ಯ ಹಿಂದಿರುವಂಥ ಭಾವನೆ ಏನಿದೆ ಅದರ ಮೇಲೆ ನಮಗೆ ಪುಣ್ಯ ಪುಣ್ಯಗಳ ಪಾಪ ಫಲ ಸಿಗತ್ತೆ, ಅದು ಬರೋ ಜನ್ಮಕ್ಕೆ ಮುಂದುವರಿಯುತ್ತೆ. ಈಗ ಮತ್ತೊಂದಷ್ಟು ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆರ್ಜುನ ಸಂಗಂ ತ್ಯಕ್ತ್ವಾ ಫಲಂಚೈವ ಸತ್ಯಾಗಃ ಸಾತ್ವಿಕೋ ಮತಃ ಅಂತ ಹೇಳ್ತಾರೆ. ಅಂದರೆ ನಿಯತ ಕರ್ಮವನ್ನು, ನಿಯತ ಕರ್ಮ ಅಂದರೆ ಡ್ಯೂಟಿ ಅಂತಿಟ್ಟು, ನಿಯತ ಕರ್ಮವನ್ನು ಮಾಡದೆ ಸುಮ್ಮನೆ ಕೂತ್ಕೊಂಡಿರಲು ಸಾಧ್ಯ ಇಲ್ಲ ಎನ್ನುವ ಮಟ್ಟಕ್ಕೆ ನಮ್ಮ ಮನಸ್ಸು ತಲುಪಬೇಕು. ನನ್ನ ಡ್ಯೂಟಿ ನಾನು ಅಟ್ ಎನಿ ಕಾಸ್ಟ್, ಶರೀರಕ್ಕೆ ತೊಂದರೆ ಬರಲಿ ಮನಸ್ಸಿಗೆ ತೊಂದರೆ ಬರಲಿ ನಾನು ಮಾಡಲೇಬೇಕು. ಈ ರೀತಿ ತತ್ವಗುಣ ಮನಸ್ಸಿನಲ್ಲಿ ತುಂಬಿದಾಗ ಯಾವ ಕರ್ಮವನ್ನೂ ಬಿಡಲು ನಮಗೆ ಮನಸ್ಸಾಗುವುದಿಲ್ಲ, ಅಲ್ಲಿ ಫಲದ ಬಯಕೆ ಇರುವುದೇ ಇಲ್ಲ. ಸದಾ ಭಗವದರ್ಪಣ ಭಾವನೆಯಲ್ಲಿ ಖುಷಿಯಿಂದ ಕರ್ಮ ಮಾಡುವುದು, ಯಾವುದೇ ಅಹಂಕಾರ ಇಲ್ಲದೆ ಇರುವುದು, ಎಲ್ಲ ಕರ್ಮದ ಮಹತ್ವ ತಿಳಿದು ನಿಯತವಾಗಿ ಕರ್ಮ ಮಾಡುವುದು, ಇದು ಸಾತ್ವಿಕ ತ್ಯಾಗ ಅಂತ ಹೇಳ್ತಾರೆ. ತ್ಯಾಗ ಅಂದರೆ ಏನಂತಂದರೆ ಕರ್ಮ ಮಾಡಲೇಬೇಕು, ಆದರೆ ಈ ಕರ್ಮಕ್ಕಿಷ್ಟು ಫಲ ಬರುತ್ತೆ ಅಂತ ನಾವು ತಲೆಗಿಟ್ಕೊಂಡಿರ್ತೀವಲ್ಲ ಅದನ್ನು ಬಿಟ್ಟುಬಿಡ್ಬೇಕು. ಕರ್ಮವನ್ನು ಬಿಡುವುದಲ್ಲ, ಕರ್ಮದಕ್ಕೆ ಏನು ಬರುತ್ತೆ ಅದನ್ನು ಬಿಟ್ಟುಬಿಟ್ಟು ಕರ್ತವ್ಯ ಅಂತ ಮಾಡುವುದು. ಇಲ್ಲಿ ತ್ಯಾಗ ಮಾಡುವುದು ಕರ್ಮವನ್ನಲ್ಲ, ಬದಲಿಗೆ ಕರ್ಮದ ಫಲವನ್ನು. ಸಂಧ್ಯಾ ವಂದನಾದ ಕರ್ಮಗಳು, ಈ ಸಂಧ್ಯಾ ವಂದನೆ ಅಂತ ಎಕ್ಸಾಂಪಲ್ ಯಾಕೆ ತಗೊಂಡೆ ಅಂದರೆ ಗೊತ್ತಿದೆ ಅದಕ್ಕೆ. ಈಗ ಎಲ್ಲರೂ ಸಂಧ್ಯಾ ವಂದನೆ ಅಧಿಕಾರ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ಅಮೇರಿಕಾದಲ್ಲಿ ಇರ್ತಾರೆ, ಈ ಮುಸ್ಲಿಂ ಕಂಟ್ರೀಸಲ್ಲಿ ಇರ್ತಾರೆ, ಆ ಜಾತಿಯವರೇ ಅವರೆಲ್ಲ ಸಂಧ್ಯಾ ವಂದನೆ ಏನು ಮಾಡ್ತಾರೆ, ನಮ್ಮ ಥರ ಮಾಡ್ಲಿಕ್ಕೆ ಬರುತ್ತಾ ಬರಲ್ಲ. ಅವರಿಗೆ ಏನು ಉಪದೇಶ ಮಾಡಿದ್ದಾರೆ ಭಗವಂತನ ಬಗ್ಗೆ, ಅವರಿಗೆ ಕರ್ತವ್ಯ ಏನಿದೆ ಅದನ್ನು ಮಾಡೋದು ಅಂತ ಅರ್ಥ. ಯಾವ ಕೆಲಸ ಯಾವ ಸಮಯದಲ್ಲಿ ಮಾಡಬೇಕು ಅದನ್ನು ಮಾಡೋದೇ ಕರ್ತವ್ಯ. ಅದು ಸಂಧ್ಯಾ ವಂದನೆಯೇ ಎಲ್ಲರೂ ಮಾಡಬೇಕು, ಎಲ್ಲರೂ ಒಂದೇ ಥರ ಮಾಡಬೇಕು ಅಂತಿಲ್ಲ. ಈಗ ನೈವೇದ್ಯ ಎಲ್ಲರೂ ಒಂದೇ ಥರ ನೈವೇದ್ಯ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಸೌತ್ ಇಂಡಿಯಾದಲ್ಲಿ ಮಾಡೋ ನೈವೇದ್ಯ ನಾರ್ತ್ ಇಂಡಿಯಾಲ್ಲಿ ಸಿಗಲ್ಲ, ನಾರ್ತ್ ಇಂಡಿಯಾದಲ್ಲಿ ಮಾಡೋ ಸೌತ್ ಇಂಡಿಯಾಲ್ಲಿ ಸಿಗಲ್ಲ. ಈಗ ನಾವು ನಮ್ಮ ದೇವರಿಗೆ ಏನು ಮಾಡ್ತೇವೆ, ಹಣ್ಣು ಹಂಪಲಗಳು ನೈವೇದ್ಯಗಳು ಕೊಡ್ತೇವೆ,
ಇನ್ನಂತಂದ್ರೆ ಮನೆಗೆ ನಾವು ಮಾಡಿದಂಥ ಅಡಿಗೆ ಪದಾರ್ಥವನ್ನು ಕೊಡುತ್ತೇವೆ. ಪಾಶ್ಚಾತ್ಯ ದೇಶಗಳೇನು ಮಾಡ್ತಾರೆ, ಕ್ರಿಶ್ಚಿಯಾನಿಟಿಯಲ್ಲಿ ಅವರು ವೈನು ಸಿಗರೇಟು ಭಗವಂತನಿಗೆ ನೈವೇದ್ಯ ಕೊಡ್ತಾರೆ. ಅಲ್ಲಿ ಚಳಿ ಪ್ರದೇಶ, ಅದು ಇಲ್ಲದ್ರೆ ಅವ್ರು ಬದುಕು ಉಳಿಯೋಕ್ಕಾಗೋದಿಲ್ಲ. ಅವ್ರು ಏನು ಸೇವೆ ಮಾಡ್ತಾರೆ ಅದನ್ನು ದೇವರಿಗೆ ನೈವೇದ್ಯ ಇಡ್ತಾರೆ, ನಾವು ಏನು ತಿಂತೀವೋ ಅದನ್ನು ದೇವರಿಗೆ ನೈವೇದ್ಯ ಇಡ್ತೇವೆ. ಈಗ ಪ್ರತಿಯೊಂದು ಧರ್ಮದಲ್ಲೂ ನೈವೇದ್ಯ ಎಂಬ ಕಾನ್ಸೆಪ್ಟ್ ಇದೆ, ಆದರೆ ಕಂಪೇರ್ ಮಾಡಿಕೊಂಡಾಗ ಏನಾಗುತ್ತೆ, ಒಬ್ಬರ ನೈವೇದ್ಯ ಇನ್ನೊಬ್ಬರಿಗೆ ನಿಷಿದ್ಧ ಆಗ್ತದೆ. ಕಂಪೇರ್ ಮಾಡಿಕೊಳ್ಳೋದು ಬೇಕಾಗಿ ಯಾರ ಡ್ಯೂಟಿ ಏನಿದೆ, ಅವರು ಸಂಧ್ಯಾವಂದನ ಮಾಡೋದು ಬೇಕಾಗಿಲ್ಲ, ಯಜ್ಞ ಯಾಗಾದಿಗಳು ಮಾಡೋದು ಬೇಕಾಗಿಲ್ಲ, ಅವರ ಡ್ಯೂಟಿ ಏನಿದೆ ಅದನ್ನು ಮಾಡಿಕೊಂಡ್ರೆ ಆಯಿತು. ಎಲ್ಲ ಧರ್ಮದಲ್ಲಿ ಕೂಡ ಸತ್ಯ ಹೇಳಬೇಕು, ಧಾರ್ಮಿಕವಾಗಿ ನಡ್ಕೊಳ್ಬೇಕು, ದಾನ ಮಾಡಬೇಕು, ಪರೋಪಕಾರ, ಇದೆಲ್ಲ ಕೂಡ ಪ್ರತಿಯೊಂದು ಧರ್ಮದಲ್ಲೂ ಇದೆ. ಅದನ್ನು ಅವರ ಕರ್ತವ್ಯ, ಅದು ಮಾಡಲೇಬೇಕಾಗುತ್ತೆ. ಹೀಗೆ ನಮ್ಮಲ್ಲಿರುವಂಥ ಗೊಂದಲಗಳಲ್ಲಿ ಕೃಷ್ಣ ಅತ್ಯಂತ ಸರಳವಾದಂಥ ಉತ್ತರ ಕೊಟ್ಟ. ಇಲ್ಲೋಡಿ, ಫಲದ ಬಯಕೆಯಿಂದ ಯಾವ ಕರ್ಮವನ್ನು ಮಾಡುವುದು ಬೇಡ, ಕರ್ಮವನ್ನು ನಿಲ್ಲಿಸಬಾರದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ, ಫಲಾಪೇಕ್ಷೆ ಇಲ್ಲದೆ ಅಹಂಕಾರ ತೊರೆದು ನಿಯತ ಕರ್ಮವನ್ನು ಮಾಡುವುದು ಸಾತ್ವಿಕ ತ್ಯಾಗ. ಸೋಮಾರಿತನದಿಂದ ಕಷ್ಟ ಆಗ್ತದೆ ಅಂತ ನಿಯತ ಕರ್ಮವನ್ನು ಬಿಡೋದು ರಾಜಸ ತ್ಯಾಗ, ಮತ್ತು ತಪ್ಪು ತಿಳುವಳಿಕೆಯಿಂದ ಎಲ್ಲವೂ ಮೂಢನಂಬಿಕೆ ಸುಮ್ಮನೆ ಇದೆಲ್ಲ ಏನಾಗ್ತದೆ ಅಂತ ನಿಯತ ಕರ್ಮವನ್ನು ಮಾಡದೇ ಬಿಡೋದು ತಾಮಸ ತ್ಯಾಗ. ಮಾಡ್ತಾರೆ ಪಾಪ, ಯಾವಾಗ ಶರೀರಕ್ಕೆ ನೋವಾಗತ್ತೆ ಅಂತ ಒಂದೇನು ಬಿಟ್ಬಿಡ್ತಾರೆ, ಅದು ರಾಜಸ ತ್ಯಾಗ. ಇದೆಲ್ಲ ಯಾರೋ ಕೆಲಸಕ್ಕೆ ಬರೋದವ್ರು ಮಾಡುವಂಥ ಕೆಲಸ ಇದು, ಇದೆಲ್ಲ ಮೂಢನಂಬಿಕೆ ಅಂತ ಬಿಡೋದನ್ನು ತಾಮಸ ತ್ಯಾಗ ಅಂತ ಕರಿತೇವೆ. ಇದು ಭಗವಂತ ಕೊಡುವಂಥ ಎಚ್ಚರ. ಮತ್ತು ನದ್ವೇಷ್ಯ ಕುಶಲಂ ಕರ್ಮ, ಕುಶಲೇ ನಾನು ಸಜ್ಜತೆ ತ್ಯಾಗಿ ಸತ್ವ ಸಮಾವಿಷ್ಟು ಮೇಧಾವಿ ಚಿನ್ನ ಸಂಶಯ ಅಂತ ಹೇಳಿ ಈ ಶ್ಲೋಕ. ಒಬ್ಬ ಸಾತ್ವಿಕ ತ್ಯಾಗಿ ಯಾವ ರೀತಿ ತನ್ನ ಕರ್ಮಗಳನ್ನು ನೋಡುತ್ತಾನೆ ಎನ್ನುವುದನ್ನು ಹೇಳುತ್ತದೆ. ನಾವು ಮಾಡಿದಂಥ ಹಿಂದಿನ ಯಾವುದೋ ಒಂದು ಕರ್ಮದಿಂದ ಇವತ್ತು ಕೆಟ್ಟ ಪರಿಣಾಮ ಆಗ್ತಾ ಇದ್ದರೆ, ಅಥವಾ ಹಿಂದೆ ಮಾಡಿದ ಇನ್ಯಾವುದೋ ಕರ್ಮದಿಂದ ಒಳ್ಳೆಯದಾಗ್ತಾ ಇದ್ದರೆ, ಸಾತ್ವಿಕ ತ್ಯಾಗಿ ಏನು ಮಾಡ್ತಾನೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವಾಗ ನಾವು ಸುಖ ಅನುಭವಿಸ್ತಾ ಇದ್ದೀವಿ ಅಂತಂದರೆ ಹಿಂದೆ ಯಾವಾಗ ಒಳ್ಳೇದು ಮಾಡಿದ್ದೇವೆ ಅಂತ ಅರ್ಥ. ಇವತ್ತು ನಾವು ದುಃಖ ಅನುಭವಿಸ್ತಾ ಇದ್ದೀವಿ ಅಂತಂದರೆ ಹಿಂದಿನ ಜನ್ಮದಲ್ಲಿ ಏನೋ ಕೆಟ್ಟ ಕೆಲಸ ಮಾಡಿದ್ದೀವಿ ಅಂತ ಅರ್ಥ, ಅದರ ಫಲ. ಸೊ ಇದು ಈ ರೀತಿ ಫಲ ಬರುತ್ತೆ ಅಂತ ಸಾತ್ವಿಕ ತ್ಯಾಗಿ ಯಾರಿದ್ದಾನೆ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಂದರೆ ಬರೆದು ಆಯಿತು, ಕಷ್ಟ ಬರುತ್ತೆ, ಓಕೆ ಹಿಂದಿನಿಂದಲೇ ಕೆಟ್ಟದ್ದು ಮಾಡಿದ್ದೀನಿ ಅದ್ರ ಬಗ್ಗೆ ಈಗ ಯಾಕೆ, ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆತ ಒಳ್ಳೆಯದಾಯಿತು ಅಂತ ಎಲ್ಲ ಅಸಲು ಒಳ್ಳೆಯದಾಯಿತು ಅಂತಾಗಲಿ ಕೆಟ್ಟದಾಯಿತು ಅಂತಾಗಲಿ ಹಾರಾಡೋದಿಲ್ಲ. ಸಾತ್ವಿಕ ತ್ಯಾಗಿ ಆದವನು ದುಃಖಕಾರಕವಾದಂಥ ಕರ್ಮವನ್ನು ಎಂದಿಗೂ ದ್ವೇಷಿಸುವುದಿಲ್ಲ. ಔಷಧಿ ಹೇಗೆ ಕಹಿ ಇರ್ತದೆ ಹಾಗೆ ಸತ್ಕರ್ಮ ಕಿಂಚಿತ್ ದುಃಖಕರವಾಗಿರ್ತದೆ, ಅದರ ಬಗ್ಗೆ ಆತ ಚಿಂತೆ ಮಾಡುವುದಿಲ್ಲ. ತಾತ್ವಿಕ ತ್ಯಾಗಿಯ ಮನಸ್ಸು ತತ್ವಗುಣದಲ್ಲಿ ತುಂಬಿರ್ತದೆ, ಅವನಿಗೆ ತಾಮಸ ರಾಜಸ ಚಿಂತೆಗಳು ಬರುವುದಿಲ್ಲ. ಫಲ ಜ್ಞಾನಗಳಿಂದ ಪರಿಪೂರ್ಣನಾದಂಥ ಭಗವಂತನಲ್ಲಿ ಎಲ್ಲವನ್ನೂ ಅರ್ಪಿಸಿ ಆತ ಕರ್ಮ ಮಾಡ್ತಾನೆ. ಇದರಿಂದ ಆತನ ಮನಸ್ಸು ಪೂರ್ಣವಾಗಿ ಭಗವಂತನಲ್ಲಿ ಸಮಾವಿಷ್ಟವಾಗಿರ್ತದೆ. ಮೇಧಾವಿಯಾಗಿರುವಂಥ ಈತನಿಗೆ ತನ್ನ ಬದುಕಿನ ಪ್ರತಿ ನಡೆಯಲ್ಲಿ ಕೂಡ ಎಚ್ಚರ ಇರುತ್ತೆ. ಭಗವಂತನಲ್ಲಿ ನೆಲೆಗೊಂಡಂಥ ಇಂಥವರ ಮನಸ್ಸಿಗೆ ಎಂದೂ ಯಾವ ಗೊಂದಲಗಳೂ ಆಗುವುದಿಲ್ಲ. ಗೊಂದಲ ಅಂದರೆ ಕನ್ಫ್ಯೂಷನ್, ನಾವು ಮಾಡ್ತಾ ಸರಿಯೋ ಇಲ್ಲವೋ, ಮಾಡ್ಬೋದೋ ಅಲ್ಲವೋ ಅಂತ ಈ ರೀತಿ ಕನ್ಫ್ಯೂಷನ್ ಬರೋದಿಲ್ಲ. ಎಷ್ಟೋ ಜನಕ್ಕೆ ಒಂದು ಕರ್ಮ ಮಾಡೋ ಕಾಲಕ್ಕೆ ನಾವು ಸರಿಯಾಗಿ ಮಾಡ್ತಾ ಇದ್ದೀವಾ ಇಲ್ಲ, ಇದು ಮಾಡ್ಬೋದಾ, ಭಗವಂತನಲ್ಲಿ ಹೀಗೆ ಭಗವಂತನ ಮುಂದೆ 3 ದೀಪ ಹಚ್ಚಬೇಕಾ, 5 ದೀಪ ಹಚ್ಚಬೇಕಾ, 3 ಬತ್ತಿ ಇರಬೇಕಾ, ಅದು ತೆಂಗಿನಕಾಯಿ ಎಣ್ಣೆ ಹಾಕಬೇಕಾ, ಕಡಲೆಕಾಯಿ ಎಣ್ಣೆ ಹಾಕಬೇಕಾ, ಇಲ್ಲ ಯಾರೋ ಹೇಳಿದ್ದಾರೆ ಒಂದು ದಾರ ಜ್ಯೂಸ್ ಅಲ್ಲಿ ಅವರು ಇಂಥ ಎಣ್ಣೆಯನ್ನೇ ಬಳಸಬೇಕು ಅಂತ ಹೇಳಿದ್ದಾರೆ, ಆ ಎಣ್ಣೆಯಿಂದ ಬಳಸಿದರೆ ಮಾತ್ರ ಭಗವಂತ ತುಂಬ ಪ್ರೀತಿ ಆಗ್ತಾರೆ, ಈ ಥರ ಗೊಂದಲಗಳು ಭಾಳ ಜನ ಇರ್ತವೆ. ಹೀಗೆ ಮಾಡಬೇಕಾ, ಹಾಗೆ ಮಾಡಬೇಕಾ ಗೊತ್ತಿರೋದಿಲ್ಲ ಪಾಪ. ಆದರೆ ಸಾತ್ವಿಕ ತ್ಯಾಗಿ ಆದವನು ಇಂಥವುದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಯಾವ ದೀಪ ಹಚ್ಚಿದ್ರೇನು,
ಎಷ್ಟು ದೀಪ ಹಚ್ಚಿದ್ರೇನು, ನಮ್ಮ ಮನಸ್ಸಿನಲ್ಲಿ ಭಗವಂತ ಅಂಬೋ ದೀಪ ಹಚ್ಚಿದ್ದೀವಾ ಇಲ್ವಾ ಅಂಬೋದು ಇಂಪಾರ್ಟೆಂಟ್. ಹೊರಗಿನ ದೀಪ ಯಾಕೆ, ನಮ್ಮ ಮನಸ್ಸಿನ ಒಳಗೆ ದೀಪ ಹಚ್ಚೋದಕ್ಕೋಸ್ಕರ. ಹೊರಗೆ ಹಚ್ತಾ ಇದ್ದೀವಿ ಅಂದರೆ ಒಳಗೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಈಗ ಒಂದು ಯಾವುದೋ ಒಂದು ಭಗವಂತನಿಗೆ ಒಂದು ವ್ರತ ಮಾಡ್ತಾ ಇದ್ದೇವೆ, ಸತ್ಯನಾರಾಯಣ ವ್ರತ ಅಂತ ಅಂದ್ಕೊಂಡು ಯಾವುದೋ ಒಂದು ವ್ರತ ಮಾಡ್ತಾ ಇದ್ದೇವೆ. ಹೇಳ್ತಾರೆ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳ್ತಾರೆ. ಅರ್ಘ್ಯಂ ಸಮರ್ಪಯಾಮಿ ಅಂತಂದರೆ ಏನು ಹೇಳ್ತಾನೆ, ಪೌರೋಹಿತ್ಯನೇ ಹೇಳ್ಕೊಡ್ತಾನೆ. ಒಂದು ಉದ್ಧರಣೆ ನೀರು ತಗೊಂಡು ಅರ್ಘ್ಯಪಾತ್ರೆಯಲ್ಲಿ ಬಿಡಿ ಅಂತ ಹೇಳ್ತಾನೆ. ಅರ್ಘ್ಯಪಾತ್ರೆಯಲ್ಲಿ ಯಾಕೆ ಬಿಡೋದು ಗೊತ್ತಿಲ್ಲ. ಆಚಮನ ಸಮರ್ಪಯಾಮಿ ಅಂತ ಹೇಳ್ತಾರೆ. ಮೂರು ಬಾರಿ ಆಚಮನ ನೀರನ್ನು ಆ ಪಾತ್ರೆಯಲ್ಲಿ ಬಿಡಿ, ಈ ಪಾತ್ರೆ ನೀರು ತಗೊಳ್ಳಿ, ಆ ಪಾತ್ರೆ ನೀರು ತಗೊಳ್ಬೇಡಿ, ಇದು ಕಲುಷ ನೀರು, ಇದನ್ನು ಮೂರು ಸಲ ಅರ್ಘ್ಯಪಾತ್ರೆಯಲ್ಲಿ ಬಿಡಿ ಅಂತ. ಅದು ಯಾಕೆ ಬಿಡಬೇಕೋ ಹೇಳ್ಕೊಡಲ್ಲ. ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳ್ತಾರೆ, ಮಂತ್ರಾಕ್ಷ ತಗೊಂಡು ಹಾಕಿ ಅಂತ ಹೇಳ್ತಾರೆ. ಆಭರಣ ಸಮರ್ಪಯಾಮಿ, ಮತ್ತೆ ಮಂತ್ರಾಕ್ಷ ಹಾಕಿ ಅಂತ ಹೇಳಿ. ಇದೆಲ್ಲ ಯಾಕೆ, ಹೊರಗಿನ ಕಾರ್ಯ ಒಳಗೆ ಸಹಕಾರ ಆಗಬೇಕು. ಅರ್ಘ್ಯಂ ಸಮರ್ಪಯಾಮಿ ಅಂತಂದರೆ ಭಗವಂತನ ಕೈಯಲ್ಲಿ ನೀರು ಹಾಕು ಅಂತ ಅರ್ಥ. ಭಗವಂತನ ಕೈಯಲ್ಲಿ ನೀರು ಹಾಕಬೇಕು ಅಂದರೆ ಭಗವಂತ ನಿಮ್ಮ ಕೈಯನ್ನು ಚಾಚ್ತಾನೆ ನಮ್ಮ ಮುಂದೆ. ನಾವು ಊಹಿಸ್ಕೋಬೇಕಷ್ಟೆ. ಭಗವಂತ ನನ್ನ ಮುಂದೆ ಕೂತಿದ್ದಾನೆ, ಪೂಜೆಯನ್ನು ನನ್ನ ಹತ್ರ ಮಾಡಿಸ್ಕೊಡ್ತಾ ಇದ್ದಾನೆ. ಭಗವಂತ ಒಂಥರ ಕೈ ಹಿಂಗಿಡಪ್ಪ, ಅರ್ಘ್ಯವನ್ನು ಕೊಡ್ತೇನೆ ಕುಡಿಬಿಂತಿ. ಭಗವಂತ ಹಿಂಗೆ ಕೈ ಇಟ್ಟಂಗೆ ನಾವು ಮನಸ್ಸಲ್ಲಿ ಅಂದುಕೊಳ್ಬೇಕು. ಅರ್ಘ್ಯವನ್ನು ನೀರನ್ನು ಹಾಕಬೇಕು. ಆ ನೀರೆಲ್ಲಿ ಹಾಕ್ತೇವೆ, ಅರ್ಘ್ಯ ಪಾತ್ರೆಯಲ್ಲಿ ಹಾಕೋದು. ಆದರೆ ಮನಸ್ಸಿನಲ್ಲಿ ಎಲ್ಲಿ ಹಾಕ್ತೇವೆ, ಭಗವಂತನ ಕೈಯಲ್ಲಿ ಹಾಕ್ತೇವೆ. ಭಗವಂತ ಸ್ವೀಕಾರ ಮಾಡಿದ ಅಂತ ಮನಸ್ಸಲ್ಲಿ ಅಂದುಕೊಳ್ತೇವೆ. ಆಚಮನ ಮೂರು ಬಾರಿ ಭಗವಂತ ನನ್ನ ಮುಂದೆ ಕೂತು ಮೂರು ಬಾರಿ ಆಚಮನ ತಗೊಂಡಿದ್ದಾನೆ ಅಂತ ನಾನು ಮನಸ್ಸಲ್ಲಿ ಅಂದುಕೊಳ್ತೇನೆ. ಸುಮ್ಮನೆ ಪಾತ್ರೆಯಲ್ಲಿ ಹಾಕ್ತಾ ಸುಮ್ಮನೆ ಮನಸ್ಸಿನಲ್ಲಿ ಏನೂ ಇಲ್ಲದ್ರೆ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಆದರೆ ಸಾತ್ವಿಕನಾದವನು ಮನಸ್ಸಿನಲ್ಲಿ ಏನಾಗ್ತಾನೆ, ಅವನು ಮನಸ್ಸಿನಲ್ಲಿ ಎಲ್ಲ ಕ್ರಿಯೆಯನ್ನು ಮಾಡ್ತಾನೆ. ಹೊರಗಡೆ ಇರುವಂಥ ಕ್ರಿಯೆಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೊರಗಡೆ ದೀಪ ಹಚ್ಚೋದೇ ಅದಕ್ಕೆ, ಮನಸ್ಸಿನ ಒಳಗೆ ಭಗವಂತನ ದೀಪ ಹಚ್ಚುವುದಕ್ಕಾಗಿ. ಹೊರಗಿನ ಎಲ್ಲ ಕಾರ್ಯಗಳು ಕೂಡ ಮನಸ್ಸನ್ನು ಡೈವರ್ಟ್ ಮಾಡೋದಕ್ಕಷ್ಟೇ. ನಾವು ಮಾಡುವಂಥ ಜಪ, ಪೂಜೆ, ಪಾರಾಯಣ, ಅಭಿಷೇಕ, ಅರ್ಚನೆ, ಇದೆಲ್ಲ ಯಾವುದಕ್ಕೋಸ್ಕರ? ಭಗವಂತನ ಪೂಜೆ ಯಾವುದಕ್ಕಾಗಿ ಮಾಡ್ತೇವೆ ಅಂತಂದರೆ ನಮ್ಮ ಮನಸ್ಸು ಭಗವಂತನ ಕಡೆ ತಿರುಗಿಸುವುದಕ್ಕೋಸ್ಕರ. ಹೊರಗಡೆ ಕಣ್ಣುಗಳಿಂದ, ಹೊರಗಡೆ ಇಂದ್ರಿಯಗಳಿಂದ ಭಗವಂತನ ಸೇವೆ ಮಾಡೋದು ಮನಸ್ಸನ್ನು ಭಗವಂತನ ಕಡೆ ಡೈವರ್ಟ್ ಮಾಡಲಿಕ್ಕೆ ಸಹಕಾರ ಆಗತ್ತೆ ಅಂತಷ್ಟೇ. ನಿಜವಾಗ ಭಗವಂತ ಒಂದು ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಅನುಸಂಧಾನ ಸಾತ್ವಿಕನಾದವನು ಹೊರಗಿನ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವನ ಮನಸ್ಸಿನ ಒಳಗಿನ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತಾನೆ. ಭಾಳಷ್ಟು ಜನ ಮಾನಸ ಪೂಜೆ ಅಂತಿವೆ, ಮಾನಸ ಪೂಜೆ, ಮಾನಸ ಸಂಧ್ಯಾ ವಂದನೆ, ಮಾನಸ ಪಾರಾಯಣ ಇಂಥದ್ದೆಲ್ಲ ಇರುತ್ತೆ. ಈಗ ಟ್ರೈನಿಂಗ್ ಹೋಗ್ತಾ ಇರ್ತೇವೆ, ಟ್ರೈನಲ್ಲಿ ಹೋಗ್ತಾ ಇದ್ದಾಗ ನಮಗೆ ಸಂಧ್ಯಾ ಸಮಯ ಆಯಿತು, ಸೂರ್ಯೋದಯ ಆಯಿತು, ಏನು ಮಾಡಬೇಕು, ಸಂಧ್ಯಾ ವಂದನೆ ಮಾಡಬೇಕು. ಸರಿ, ಎಲ್ಲಲ್ಲಿ ನೀರೆಲ್ಲಿ ಸಿಗುತ್ತೆ? ನೀರು ಸಿಗಲ್ಲ. ಮತ್ತು ಅಲ್ಲಿ ಬಟ್ಟೆಗಳು ಬದಲಾಯಿಸ್ಕೋಬೇಕು, ಪ್ಯಾಂಟು ಶರ್ಟಿಂದ ಸಂಧ್ಯಾ ವಂದನೆ ಮಾಡಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಅದಕ್ಕೆ ಮಡಿ ಬಟ್ಟೆಗಳು ಇಟ್ಕೊಂಡಿದ್ದೇವೆ, ಅದನ್ನು ಹಾಕ್ಕೋಬೇಕು. ಟ್ರೈನಲ್ಲಿ ಏನು ಕೂತ್ಕೊಳ್ಳಿಕ್ಕಾಗತ್ತೆ? ಆಗೋದಿಲ್ಲ, ನೀರು ಸಿಗೋದಿಲ್ಲ. ಮತ್ತು ಸಂಧ್ಯಾ ವಂದನೆ ಹೇಗೆ ಮಾಡಬೇಕು? ಆವಾಗ ಏನು ಮಾಡ್ತೇವೆ, ಕಣ್ಣನ್ನು ಮುಚ್ಚಿ ಕೂತ್ಕೊಳ್ತೇವೆ. ಕೂತ್ಕೊಂಡು ಎಲ್ಲೋ ಒಂದು ದೊಡ್ಡ ನದಿ, ಕಣ್ಣಲ್ಲೂ ಮುಚ್ಚಿಕೊಂಡು ಕೂತ್ಕೊಂಡಾಗ ಎಲ್ಲಿ ಮಾಡಿದ್ರೆ ಏನು, ಮನೆಯಲ್ಲೇ ಸಂಧ್ಯಾ ವಂದನೆ ಮಾಡಬೇಕಾಗಿಲ್ಲ. ಮನಸ್ಸು ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡುತ್ತೆ. ಗಂಗಾ ನದಿಗೆ ಹೋಗು ಅಂದರೆ ಅಲ್ಲಿಗಾದರೂ ಪ್ರಯಾಣ ಮಾಡ್ತದೆ. ಮನಸ್ಸನ್ನು ಗಂಗಾ ನದಿಗೆ ಕಳಿಸಿ ಆ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಅಲ್ಲಿ ಭಗವಂತನಿಗೆ ಅರ್ಘ್ಯ ಬಿಟ್ಟಂಗೆ ಮನಸ್ಸಿನಲ್ಲಿ ಮಂತ್ರಗಳು ಹೇಳಿಕೊಂತ ನಾನು ಮಾಡ್ತೇನೆ. ಅದನ್ನು ಮಾನಸ ಸಂಧ್ಯಾ ವಂದನೆ ಅಂತ. ಮಾನಸ ಪೂಜೆ ಕೂಡ ಇದೆ ಮನಸ್ಸಿನಲ್ಲಿ. ನಮಗೆ ಏನು ಮಾಡಲಿಕ್ಕೆ ಹಿಂದೆ ಇತ್ತು, ಭಾಳ ಜನ ಎಲ್ಲರ ಮನೆಗೂ ಪೂಜೆ ಮಾಡಬೇಕು ಅಂತಿತ್ತು. ಬಟ್ ಸ್ವಲ್ಪ ಜನಕ್ಕೆ ಆ ಯೋಗ್ಯತೆ ಇರಲ್ಲ, ಪಾಪ ಹಣ ಇರಲ್ಲ. ಅವರೇನು ಮಾಡ್ತಾರೆ, ಮನಸ್ಸಿನ ಒಳಗೆ ತಾವು ಏನು ಮಾಡಿಕೊಳ್ಬೇಕು ಎಂಬುದೆಲ್ಲ ಪೂಜೆಯನ್ನು ಮಾಡ್ತಿದ್ರು. ಮಾನಸ ಪೂಜೆ, ಮಾನಸ ಸಂಧ್ಯಾ ವಂದನೆ, ಮನಸ್ಸಿನಲ್ಲೇ ಭಗವಂತನನ್ನು ಊಹಿಸಿಕೊಳ್ತಾ ಇದ್ರು. ಇನ್ನು ದರ್ಶನ ಮನಸ್ಸಿನಲ್ಲೇ ಮಾಡ್ತಿದ್ರು ಭಾಳ ಜನ. ಪ್ರತಿಯೊಂದು ಸಲ ಭಗವಂತನ ದರ್ಶನ ಮಾಡಬೇಕು ಅಂದಾಗ ತಿರುಪತಿಗೆ ಬದರಿಗೆ ಓಡಲಿಕ್ಕಾಗತ್ತಾ? ಆಗೋದಿಲ್ಲ. ಒಂದು ಸಲ ಹೋಗಿ ನೋಡಿಕೊಂಡು ಬಂದುಬಿಟ್ರೆ ಆ ಚಿತ್ರಗಳೆಲ್ಲ ಮನಸ್ಸಿಗೆ ನೆನಪಿರುತ್ತೆ. ಮನೆಗೆ ಕೂತ್ಕೊಂಡು ಒಂದು ಸಲ ತಿರುಪತಿಗೆ ಹೋಗಿ ಬರೋಣ ನಡಿ ಅಂದರೆ ಮನಸ್ಸನ್ನು ಕರ್ಕೊಂಡು ಹೋಗಿ ಬರ್ತಾನೆ, ಭಗವಂತನ ದರ್ಶನ ಮಾಡಿಕೊಂಡು ಬರ್ತಾನೆ. ಹೊರಗಿನ ಎಲ್ಲ ಯಂತ್ರಗಳು, ಸಾಮಗ್ರಿಗಳು, ನಾವು ಮಾಡುವ ಕೆಲಸ ಎಲ್ಲ ಕೂಡ ಕೇವಲ ರಿಚುವಲ್ಸ್, ಯಾಂತ್ರಿಕವಾಗಿ ಮಾಡೋದಲ್ಲ, ಅದು ಮನಸ್ಸನ್ನು ಸಹಕಾರ ಮಾಡಬೇಕು. ಅದಕ್ಕೋಸ್ಕರ ಮಾಡ್ತೇವೆ. ಭಗವಂತನಿಗೆ ಅಭಿಷೇಕ ಯಾಕೆ ಮಾಡ್ತೇವೆ? ಭಗವಂತನಿಗೆ ಪ್ರೀತಿ ಅಂತಲ್ಲ,
ಭಗವಂತನಿಗೆ ಪ್ರೀತಿ ಅಂತ ಯಾವಾಗ ಬರ ಭಗವಂತನಿಗೆ ಪ್ರೀತಿ ಆಗತ್ತೆ ಅಂತಂದರೆ ಭಗವಂತ ಪ್ರೀತಿ ಆಗದೇ ಇರೋದಿಲ್ಲ, ಭಗವಂತ ನಿತ್ಯತೃಪ್ತ, ನಿತ್ಯತೃಪ್ತ ನಿರಾಶ್ರಯ ಅಂತ ಹೇಳ್ತಾರೆ. ಭಗವಂತ ಯಾವಾಗೂ ತೃಪ್ತನಾಗಿರ್ತಾನೆ, ಪ್ರತ್ಯೇಕವಾಗಿ ಆತನ ತೃಪ್ತಿ ಪಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆತಗೆ ಅತೃಪ್ತಿ ಇದ್ರೆ ತಾನೇ ನಾವು ತೃಪ್ತಿ ಪಡಿಸ್ಲಿಕ್ಕೆ. ಯಾರಿಗಾನ ಪಾಪ ಏನೋ ಒಂದು ಇಲ್ಲ ಅಂತಂದರೆ ಅದು ಕೊಟ್ಟರೆ ತೃಪ್ತಿ ಆಗ್ತದೆ. ಭಗವಂತನೇ ನಮಗೆಲ್ಲ ಕೊಟ್ಟರು, ಆತ ಯಾವಾಗೂ ತೃಪ್ತನಾಗಿರ್ತಾನೆ. ಆತನ ಮತ್ತೆ ತೃಪ್ತಿ ಪಡಿಸೋದು ಹೇಗೆ? ತೃಪ್ತಿ ಪಡಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ಕರ್ತವ್ಯ ಅಂತ ಮಾಡ್ತೇವೆ. ಪೂಜೆ ಪುರಸ್ಕಾರ ಅಲಂಕಾರ ಇದೆಲ್ಲ ಯಾಕೆ ಮಾಡೋದಂದರೆ ನಮ್ಮ ಮನಸ್ಸು ಭಗವಂತನನ್ನು ಹಿಡ್ಕೊಳ್ಳಿ ಅಂತ ಮಾಡ್ತೇವೆ. ಎಲ್ಲ ಅಲಂಕಾರಗಳು ಮೆರವಣಿಗೆಗಳು ಮಾಡೋ ಉದ್ದೇಶ ಇದೆ. ನಮ್ಮ ಮನಸ್ಸು ಆ ಥರ ಮಾಡಿದರೆ ಮನಸ್ಸಿನಲ್ಲೇ ಭಗವಂತ ಬಂದು ಕೂಡ್ತಾನೆ, ನಾವು ನೆನೆಸ್ಕೊಳ್ತೇವೆ ಈ ಉದ್ದೇಶದಿಂದ. ಈ ಸಾತ್ವಿಕನಾದವನು, ಸಾತ್ವಿಕ ತ್ಯಾಗಿಯಾದವನು ಹೊರಗೆ ಏನಿದೆ, ಹೊರಗೆ ಏನು ಮಾಡ್ತಾ ಇದ್ದೇವೆ, ಏನು ಬಂತು ಅದರ ಬಗ್ಗೆ ತಲೆಕೆಡಿಸ್ಕೊಳ್ಳೋದಿಲ್ಲ. ಒಳ್ಳೆಯದಾಯಿತು ಪರವಾಗಿಲ್ಲ, ಕೆಟ್ಟದಾಯಿತು ಪರವಾಗಿಲ್ಲ, ಅದರ ಬಗ್ಗೆ ನಾನು ಕೆಡಿಸ್ಕೊಳ್ಬೇಕು, ನನ್ನ ಕರ್ತವ್ಯ ನಾವು ಮಾಡಿಕೊಂತ ಹೋಗ್ತೇನೆ. ಇದು ಸಾತ್ವಿಕ ತ್ಯಾಗಿ ಅವನ ಮನಸ್ಸಿನಲ್ಲಿರೋದು. ಇಲ್ಲಿ ಇವನು ಹೆಂಗಿರ್ತಾನೆ, ಭಗವಂತ ನೀನು ಮಾಡ್ತಾ ಇದ್ದಿ ನಾನು ಮಾಡ್ತಿದ್ದೇನೆ, ನೀನು ಮಾಡಿಸ್ತಾ ಇದ್ದಿ ನಾನು ಮಾಡ್ತಾ ಇದ್ದೇನೆ ಎನ್ನುವಂಥ ಅನುಸಂಧಾನ ಅವರಲ್ಲಿ ಇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತೊಂದು ಶ್ಲೋಕ, ನಹಿ ದೇಹ ಭೃಥಾ ಶಕ್ಯಂ ಯಚ್ಚುಂ ಕರ್ಮಾನ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ತತ್ಯಾಗಿ ಚ ವಿಧೀಯತೆ ಅಂತ ಹೇಳ್ತಾರೆ. ಇದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಹುಟ್ಟಿನಿಂದ ಸಾಯುವ ತನಕ ನಾವು ನಮ್ಮ ಕರ್ಮ ಮಾಡಲೇಬೇಕು. ಕರ್ಮವನ್ನೇ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕರ್ಮವನ್ನು ಯಾರೂ ಮಾಡದೆ ಸುಮ್ಮನೆ ಒಂದು ಕ್ಷಣಕಾಲ ಕೂಡ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂತಂದರೆ ಕರ್ಮ ನಾವು ಶರೀರದಿಂದ ಮಾಡ್ತಾ ಇದ್ದೇವೆ ಅಂದ್ಕೊಳ್ತೇವೆ, ಕರ್ಮ ಆಗುವುದು ಮನಸ್ಸಿನಿಂದ. ಶರೀರದಿಂದ ಆಗೋ ಕರ್ಮವನ್ನು ಯಾರೂ ಕನ್ಸಿಡರ್ ಮಾಡಲ್ಲ. ಮನಸ್ಸಿನಲ್ಲಿ ಮಾಡೋ ಕರ್ಮಕ್ಕೆ ಪ್ರಯಾರಿಟಿ. ಈ ಚಿತ್ರಗುಪ್ತ, ಶ್ರವಣ, ಶ್ರವಣಿ ಅಂತ ಇಬ್ಬರು ಏನು ಮಾಡ್ತಾರೆ, ಮನುಷ್ಯನ ಮನಸ್ಸಿನಲ್ಲಿರುವಂಥ ಭಾವನೆಗಳೇನಿದೆ ಅದನ್ನು ರೆಕಾರ್ಡ್ ಮಾಡ್ತಾ ಇರ್ತಾರೆ. ದಾನ ಮಾಡಿದೀವಿ ಸರಿ, ಮನಸ್ಸಿನಲ್ಲಿ ಒಳ್ಳೆ ಭಾವನೆಯಿಂದ ಮಾಡಿದ್ವಿ ಅಂತ ತಗೊಳ್ತಾರೆ. ಕೆಟ್ಟ ಭಾವನೆಯಿಂದ ಮಾಡಿದ್ರೆ ಏನಾಗುತ್ತೆ, ತಾಮಸ ದಾನ ಆಗಿಬಿಡ್ತದೆ, ಅದರಿಂದ ಯಾವ ಫಲವೂ ಸಿಗೋದಿಲ್ಲ. ನಾವು ತೊರೆಯಬೇಕಾದದ್ದು ಕರ್ಮವನ್ನಲ್ಲ, ಕರ್ಮ ಫಲವನ್ನು. ಈ ರೀತಿ ಕರ್ಮ ಮಾಡಿಕೊಂಡು ಕರ್ಮಫಲ ತೊರೆದವನು ಯಾರಿದ್ದಾರೆ ಅವನು ಕರ್ಮತ್ಯಾಗಿ ಅಂತ ಕರೀತಾರೆ. ಅವನು ಕರ್ಮವನ್ನು ಮಾಡ್ತಾ ಇಲ್ಲ. ಆದರೆ ಕರ್ಮವನ್ನು ಮಾಡ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಕರ್ತವ್ಯ ರೂಪದಲ್ಲಿ ಮಾಡ್ತಾ ಇದ್ದಾನೆ, ಅದರಿಂದ ನನಗೆ ಏನೋ ಒಂದು ಬೆನಿಫಿಟ್ ಇದೆ. ಬೆನಿಫಿಟ್ ಇದ್ದರೆ ಮಾತ್ರ ತಾನೇ ನಾವು ಮಾಡ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಭಗವಂತನೇ ನನಗೆ ಈ ಕೆಲಸ ಮಾಡಿಕೊಟ್ರೆ ನಿನಗೆ ಬಂದು ಈ ಥರ ಮಾಡ್ತೇನೆ, ನಿನಗೆ ಬಂದು ಸೇವೆ ಮಾಡ್ತೇನೆ, ತಿರುಪತಿಗೆ ನಡ್ಕೊಂಡು ಬರ್ತೇನೆ, ನನ್ನ ಕೂದಲನ್ನು ಕೊಡ್ತೇನೆ, ನಮ್ಮ ಮನೆಯ ಮಗಳಿಗೆ ಮದುವೆ ನಿನಗೆ ಈ ಥರ ಚಪ್ಪರ ಹಾಕಿಸಿ ಪೂಜೆ ಮಾಡಿಸ್ತೇನೆ. ಇದೆಲ್ಲ ಯಾವುದೋ ಒಂದು ಫಲದ ನಂಟರಿಂದ ಮಾಡು. ಸೊ ಇದು ಈ ಥರ ಮಾಡಲ್ಲ ಸಾತ್ವಿಕ ತ್ಯಾಗಿ ಆದವು, ಅವನ ಕರ್ತವ್ಯ ಅಂತ ಮಾಡ್ತಾನೆ. ಮತ್ತೆ ಮತ್ತೊಂದು ಶ್ಲೋಕ, ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯ ತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್ ಅಂತ ಹೇಳ್ತಾರೆ. ಅಂದರೆ ಕರ್ಮ ಮಾಡೋದರಿಂದ ಸುಖ ಆಗ್ಬೋದು, ದುಃಖ ಆಗ್ಬೋದು, ಅಥವಾ ಸುಖ ದುಃಖದ ಬೆರಕೆಯಾದಂಥ ಫಲ ಸಿಗುವುದು. ಕರ್ಮಫಲ ತ್ಯಾಗಿ ಮಾಡದೆ ಕರ್ಮ ಮಾಡುವವರಿಗೆ ಇದು ಸತ್ತ ಮೇಲೆ ಸಲ್ಲಿಸ್ತದೆ. ಈ ಜನ್ಮದಲ್ಲಿ ನಾವೇನು ಮಾಡಿದ್ದೀವೋ ಅದು ನಂತರ ಮುಂದಿನ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇವರೇನು ಮಾಡ್ತಾರೆ, ಕರ್ಮ ಮತ್ತು ಕರ್ಮದ ಫಲದ ಸುಳಿಯಲ್ಲಿ ಸಿಲುಕಿ ಮತ್ತೆ ಸಂಸಾರ ಬಂಧನಲ್ಲಿ ಸಿಲುಕುತ್ತಾರೆ. ಯಾರು ನಾ ಕರ್ಮ ಮಾಡಿದ್ದೇನೆ ಅದಕ್ಕೆ ಇಷ್ಟು ಫಲ ಬರಬೇಕು ಅಂತ ಯಾರು ನಿರೀಕ್ಷಣೆ ಮಾಡ್ತಾ ಇರ್ತಾರೋ ಅವರ ಬಗ್ಗೆ ಹೇಳ್ತಿದ್ದಾರೆ. ಅವರಿಗೆ ಕರ್ಮಫಲ ನಿರೀಕ್ಷಣೆ ಮಾಡಿದ್ರೂ ಮಾಡದೇ ಇದ್ರೂ ಕರ್ಮಫಲ ಬರುತ್ತೆ. ಆದರೂ ಯಾರು ಕರ್ಮ ಫಲ ಬರಬೇಕು ಅಂತ ನಿರೀಕ್ಷಣೆ ಮಾಡ್ತಾರೆ ಅದು ಉತ್ತರ ಕ್ಷಣ ಸಿಗೋದಿಲ್ಲ, ಅದು ಸಿಗೋದು ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ಆಗಾಮಿ ಕರ್ಮ ಅಂತ ಕರಿತೇವೆ. ಆಗಾಮಿ ಅಂತಂದ್ರೆ ಏನು, ಬರುವುದು ಅಂತ ಅರ್ಥ ಸಂಸ್ಕೃತದಲ್ಲಿ. ಬರುವ ಜನ್ಮ ಆಗಾಮಿ ಕರ್ಮ ಅಂದರೆ ಬರುವ ಜನ್ಮಕ್ಕೆ ಬೇಕಾದಂಥ ಕರ್ಮ ಅಂತ ಅರ್ಥ. ಈಗ ನಾವು ಫಲದ ಆಸೆ ಇಟ್ಟುಕೊಂಡು ಮಾಡಿದ್ರು ಕೂಡ ತಕ್ಷಣ ಏನು ನಮಗೆ ಸಿಗೋದಿಲ್ಲ ಅದು, ಯಾಕಂದರೆ ಕಲಿಯುಗದಲ್ಲಿದ್ದೇವೆ ನಾವು.
ಮೃತಯುಗದಲ್ಲೋ ತ್ರೇತಾಯುಗದಲ್ಲೋ ಆದರೆ ಇಮಿಡಿಯೇಟ್ಲಿ ಫಲ ಸಿಗಲಿಕ್ಕೆ ಅವಕಾಶ ಉಂಟು. ಕಲಿಯುಗದಲ್ಲಿ ಇಮಿಡಿಯೇಟ್ಲಿ ಫಲ ಸಿಗೋದಿಲ್ಲ, ಒಂದು ಜನ್ಮ ಬೇಕಾಗುತ್ತೆ, ವೆಯ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಜನ್ಮದಲ್ಲಿ ಬರದೆ ಯಾವುದೋ ಜನ್ಮದಲ್ಲಿ ಬರೋದಕ್ಕೋಸ್ಕರ ಈಗಿಂದ ಅದರ ಫಲ ಇಷ್ಟು ಬರಲಿ ಅಂತ ಯಾಕೆ ನಾವು ಒದ್ದಾಡಬೇಕು? ಆದರೆ ಇನ್ನೊಂದು ಜನ್ಮಕ್ಕೆ ಬಂದರೂ ಕೂಡ ಅದೇನಾಗತ್ತೆ, ಕರ್ಮ ಫಲದಕ್ಕೆ ನಿರೀಕ್ಷಣೆ ಇದ್ದಾಗ ಅದು ನಮಗೆ ಸಾಕಾರ ಆಗತ್ತೆ ಅಂತ ಆಗೋದಿಲ್ಲ. ಯಾಕಂದರೆ ತ್ಯಾಗದ ಕೆಳಗೆ ಬರುವುದಿಲ್ಲ, ಯಾವುದೋ ಒಂದು ಅಪೇಕ್ಷೆ ಇಟ್ಕೊಂಡು ಮಾಡಿದ್ದಾನೆ, ಆದ ಕಾರಣ ಅದು ಸಾತ್ವಿಕ ತ್ಯಾಗ ಆಗೋದಿಲ್ಲ. ಅದು ಬರೋ ಜನ್ಮದಲ್ಲಿ ಕೂಡ ಅವರಿಗೆ ಬೇಕಾದ ಫಲ ಸಿಗತ್ತೆ ಅಂತಂಬುದು ಗ್ಯಾರಂಟಿ ಇಲ್ಲ. ಅದಕ್ಕೆ ಏನು ಬಂದರೂ ಅದು ಭಗವಂತನ ಪ್ರಸಾದ ಅಂತ ತಿಳ್ಕೊಳ್ಬೇಕು. ಅದರಲ್ಲಿ ಬೇಕಾದ್ದು ಬೇಡವಾದದ್ದು ಎನ್ನುವಂಥ ಭೇದ ಇಲ್ಲ. ಇದು ಮೋಕ್ಷ ಮಾರ್ಗ ಅಂತ ಹೇಳ್ತಾರೆ. ಉದಾಹರಣೆಗೆ ರಾಜ್ಯದ ಅಧಿಕಾರದ ಆಸೆಯಿಂದ ಭಗವಂತನನ್ನು ಮರೆತು ಯುದ್ಧವನ್ನು ಮಾಡುವಂಥವನು ಯುದ್ಧದಲ್ಲಿ ನಡೆಯುವಂಥ ಪ್ರಾಣಹಾನಿಗೆ ಕಾರಣನಾಗ್ತಾನೆ. ಆತ ಈ ಪಾಪದ ಹೊರೆಯನ್ನು ಸತ್ತ ನಂತರ ಪಡೆಯುತ್ತಾನೆ. ಆದರೆ ಕರ್ತವ್ಯ ಕಾರಣಕ್ಕಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿ ಯುದ್ಧ ಮಾಡುವವನಿಗೆ ಯಾವ ಪಾಪವೂ ಸೋಕುವುದಿಲ್ಲ. ಈಗ ಕರ್ಮ ಮಾಡಿದಾಗ ಯಾವುದೇ ಒಂದು ಕರ್ಮ ಮಾಡಲಿ, ಪುಣ್ಯ ಆಗಲಿ ಪಾಪ ಆಗಲಿ ಬಂದೇ ಬರುತ್ತೆ. ಆದರೆ ಕ್ರೈಟೀರಿಯಾ ಏನು ಅಂತಂದರೆ, ನನಗೋಸ್ಕರ ಮಾಡಿದೆ ಅಂತಂದ್ರೇ ಅದರಿಂದ ಆಗುವಂಥ ಒಳ್ಳೆಯದಕ್ಕೆ ಪುಣ್ಯ, ನಷ್ಟಕ್ಕೆ ಪಾಪ ಬರುತ್ತೆ. ನನಗೋಸ್ಕರ ನಾನು ಮಾಡ್ತಾ ಇಲ್ಲ ಅಂತಂದಾಗ ಪುಣ್ಯ ಪಾಪ ಎರಡೂ ಅವನಿಗೆ ಬರುವುದಿಲ್ಲ. ಈಗ ಇದನ್ನು ಸಿಂಪಲ್ ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ, ಒಂದು ಮನೆ ಕಟ್ತಾ ಇರ್ತಾರೆ. ಯಾರು ಕಟ್ಟೋದು? ಮೇಸನ್ರಿಗಳು. ಇವ್ರು ಕಟ್ತಾರೆ ಮನೆಗಳು. ಅವರು ಕಟ್ಟಿದ್ರು ಕೂಡ ಅವರೇನಿರಲ್ಲ, ಅವ್ರು ಯಾರಿಗೋಸ್ಕರ ಕಟ್ತಾರೆ? ಯಜಮಾನನಿಗೋಸ್ಕರ ಕಟ್ತಾರೆ. ಸೊ ಅವ್ರು ಯಾರಿಗೋಸ್ಕರ ಕಟ್ತಾರೋ ಅವ್ರಿಗೆ ಆ ಪುಣ್ಯದ ಫಲ ಬಂತು. ಸೊ ನಾವು ಅಷ್ಟೇ, ಯಾರಿಗೋಸ್ಕರ ನಾವು ಕರ್ಮ ಮಾಡ್ತೀವೋ ಅದು ಅವರಿಗೇ ಸಿಗತ್ತೆ. ಇವನ್ ನಮಗೋಸ್ಕರ ನಾವು ಕರ್ಮ ಮಾಡಿಕೊಂಡೇವೆ ಅದು ಅದರ ಫಲ ನಮಗೇ ಸಿಗತ್ತೆ. ಪ್ರತಿಯೊಬ್ಬರು ಕೂಡ ಬೆನಿಫಿಟ್ ನನಗಾಗಬೇಕು ಅಂತ ಕರ್ಮ ಮಾಡ್ತಾರೆ. ಬೇರೆಯವರಿಗೆ ಹೆಲ್ಪ್ ಮಾಡಿದರೂ ಕೂಡ ನಾಳೆ ಅವರಿಂದ ನನಗೇನಾದರೂ ಹೆಲ್ಪ್ ಆಗಬಹುದು ಅಂತಂಬ ಒಂದು ನಿರೀಕ್ಷೆ ಇಟ್ಕೊಂಡೇ ಮಾಡುತ್ತೆ. ಕರ್ತವ್ಯವಾಗಿ ಯಾರೂ ಮಾಡೋಕ್ಕೆ ಹೋಗಲ್ಲ ಬಹಳ ಜನದಲ್ಲಿ. ಇದು ನನ್ನ ಕರ್ತವ್ಯ, ಮನುಷ್ಯನಾಗಿದ್ದು ಇನ್ನೊಬ್ಬರಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಅಂದ್ಕೊಂಡು ಮಾಡಿದೆ ಅಂದ್ಕೊಳ್ಳಿ, ಅದಕ್ಕೆ ಪುಣ್ಯ ಆಗಲಿ ಪಾಪ ಆಗಲಿ ಎರಡೂ ಬರಲ್ಲ. ಆದರೆ ಒಂದು ಕ್ಷಣ ಕೂಡ ಪುಣ್ಯ ಪಾಪ ಮಾಡದೇ ಇರುವುದಕ್ಕೆ ಆಗೋದಿಲ್ಲ. ಆದರೆ ಸಾತ್ವಿಕ ಭಾವನೆಯಿಂದ ಕರ್ತವ್ಯ ರೂಪಣವಾಗಿ ಮಾಡಿದರೆ ಪುಣ್ಯ ಪಾಪ ಎರಡೂ ನಮ್ಮನ್ನು ಸೋಕುವುದಿಲ್ಲ. ಪುಣ್ಯ ಪಾಪ ಇರೋಷ್ಟರಕ್ಕೂ ಈ ಭೂಮಿಗೆ ಬರ್ತಾನೇ ಇರಬೇಕಾಗತ್ತೆ. ಅದು ತಪ್ಪಿದ್ದಾರೆ. ಈಗ ಬ್ಯಾಂಕಲ್ಲಿ ಅಕೌಂಟ್ ಇರೋಷ್ಟರಕ್ಕೂ ಬ್ಯಾಂಕ್ ಟ್ರಾನ್ಸಾಕ್ಷನ್ ನಡೀತಾನೆ ಇರುತ್ತೆ. ಬ್ಯಾಂಕಿಗೆ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಎಷ್ಟು ಆನ್ಲೈನ್ ಆದರೂ ಕೂಡ ಕೆಲವೊಮ್ಮೆ ಬ್ಯಾಂಕ್ ಹೋಮ್ ಬ್ರ್ಯಾಂಚಿಗೆ ಹೋಗ್ತಾ ಇರಬೇಕಾಗುತ್ತೆ. ಬ್ಯಾಂಕ್ ಅಕೌಂಟೇ ಇಲ್ಲದಾಗ ಬ್ಯಾಂಕಿಗೆ ಹೋಗಬೇಕಾದ ಅವಶ್ಯಕತೆನೇ ಇಲ್ಲ. ಅವ್ರು ಕೂಡ ಟ್ರಾನ್ಸಾಕ್ಷನ್ ಇಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಪುಣ್ಯ ಪಾಪ ಇರುವವರಿಗೂ ಈ ಭೂಮಿ ಮೇಲೆ ಬರ್ತಾನೆ ಇರಬೇಕು. ಪುಣ್ಯ ಪಾಪ ಇಲ್ಲ ಅಂದ್ಕೊಳ್ಳಿ, ಭೂಮಿಗೆ ಬರಬೇಕಾದಂಥ ಬದ್ಧತೆ ಇಲ್ಲ, ಕಂಪಲ್ಷನ್ ಇಲ್ಲ. ಬರ್ಬೋದು, ಬಂದು ಹೋಗ್ಬೋದು. ಈಗ ನನಗೆ ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ ಅಂತೇಳಿ ಬ್ಯಾಂಕಿಗೆ ಹೋಗಬಾರ್ದು ಅಂತ ಏನೋ ರೂಲ್ ಇದೆಯಾ? ನಾನು ಸುಮ್ಮನೆ ಮಿತ್ರನ ಜೊತೆಗೆ ಹೋದೆ, ಯಾವುದೋ ಒಂದು ಚೇಂಜ್ ಬೇಕಾಯಿತು ಅಂತ ಬ್ಯಾಂಕಿಗೆ ಹೋದೆ. ಬ್ಯಾಂಕಲ್ಲಿ ನನಗೇನು ಅಕೌಂಟ್ ಇಲ್ಲ, ಅದು ಸುಮ್ಮನೆ ಹೋದೆ ನನ್ನ ಚಿಕ್ಕ ಕೆಲಸ ಆಗಲಿಕ್ಕೋಸ್ಕರ ಅಷ್ಟೇ. ಆ ರೀತಿ ಒಂದು ಕ್ಷಣ ಕೂಡ ಕರ್ಮ ಮಾಡದೇ ಇರಲಿಕ್ಕೆ ಆಗೋದಿಲ್ಲ. ಇಲ್ಲರಿ, ನಾನೇನು ಕರ್ಮ ಮಾಡೋದಿಲ್ಲ, ಸುಮ್ಮನೆ ಕೂತ್ಬಿಡ್ತೀನಿ ಅಂತಂದರೆ ಸುಮ್ಮನೆ ಕೂತ್ಕೊಳ್ಳೋದು ಕೂಡ ಅಕರ್ಮದ ಕೆಳಗೆ ಬರುತ್ತೆ. ಮಾಡಬೇಕಾದ ಕೆಲಸವನ್ನು ಆ ಸಮಯದಲ್ಲೇ ಮಾಡದೇ ಇದ್ದರೆ ಅದೂ ಪಾಪ ಬರುತ್ತೆ. ಸುಮ್ಮನೆ ನಾನು ಕೂತ್ಕೊಂಡಿದ್ದೀನಿ ಸರಿ, ಆ ಸಮಯದಲ್ಲಿ ಮಾಡಬೇಕಾದ ಯಾರು ಮಾಡ್ತಾರೆ? ಅದಕ್ಕೂ ಪಾಪ ಬರುತ್ತೆ. ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಯಾರ ಕೈಲೂ ಆಗಲ್ಲ. ಸೊ ಹೀಗಾಗಿ ಒಂದು ವೇಳೆ ಮಾಡೋದಾದರೆ ಒಳ್ಳೆ ಕೆಲಸನ ಮಾಡಬೇಕು. ಒಳ್ಳೆ ಕೆಲಸ ಆದರೆ ಕೂಡ ಮತ್ತೆ ಭೂಮಿಗೆ ಬರಬೇಕಾಗತ್ತೆ. ಸೊ ಮಾಡಬೇಕಾದೇನು? ಕರ್ತವ್ಯ ಕರ್ಮ ಮಾಡಬೇಕು. ನನ್ನ ಭಗವಂತ ಏನು ಮಾಡು ಅಂತ ಹೇಳಿದ್ದಾನೆ ಅದನ್ನು ಮಾಡೋಣ. ಅದರ ಫಲ ಬೇಡ, ಅದು ಹೀಗಾಗಬೇಕು, ಅದಕ್ಕೆ ಇಷ್ಟು ಫಲ ಬರಬೇಕು ಅಂತ ಬೇಡ. ನನ್ನ ಕರ್ತವ್ಯ ಅಂತ ನಾನು ಮಾಡಿದೆ ಅಂತಂದಾಗ ಅದಕ್ಕೆ ಪುಣ್ಯವೂ ಬರಲ್ಲ, ಪಾಪವೂ ಬರಲ್ಲ. ಈ ಥರ ಮಾಡ್ಕೊತ ಹೋದರೆ ಏನಾಗುತ್ತೆ ಅಂದರೆ, ಪುಣ್ಯ ಪಾಪ ಕಡಿಮೆ ಆಗ್ತಾ ಇದ್ದಾಗ ಏನಾಗ್ತದೆ, ನಮಗೆ ಈ ಭೂಮಿ ಜೊತೆ ಈ ಬಂಧನ ಅಂತ ಮೊದಲು ಕಡಿಮೆ ಆಗ್ತದೆ. ಆ ಥರ ಕಡಿಮೆ ಮಾಡ್ಕೊಂಡು ಹೋದ್ರೇ ಮೋಕ್ಷಕ್ಕೆ ಹೋಗ್ತೇವೆ. ಅಟ್ಯಾಚ್ಮೆಂಟ್ ಇಟ್ಕೊಂಡು ಹೋದರೆ ಮೋಕ್ಷಕ್ಕೆ ಎಲ್ಲಿ ಹೋಗ್ಲಿಕ್ಕಾಗತ್ತೆ? ಅದಕ್ಕೆ ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸಾತ್ವಿಕ ತ್ಯಾಗಿಯಾದವನು ಕೇವಲ ತಾನು ಮಾಡಬೇಕಾದ ಕೆಲಸವನ್ನು ಮಾಡ್ತಾನಷ್ಟೇ. ಅದಕ್ಕೆ ಎಷ್ಟು ಫಲ ಬರುತ್ತೆ, ಏನು ಬರುತ್ತೆ, ಬಂದೇ ಬರುತ್ತೆ.
ಆದರೆ ನಿರೀಕ್ಷಣೆ ಮಾಡೋದಿಲ್ಲ. ಬಂದರೆ ಓಕೆ, ಬರೆದ್ರೂ ಓಕೆ, ಆದರೆ ನಾನು ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ಈ ಥರ ಭಾವನೆ ಅವನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಮತ್ತೊಂದು ಶ್ಲೋಕ, ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೇ ತಾಂಕೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಮ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಬರುತ್ತೆ, ಈಗ ಕರ್ಮಫಲ ಬೇಕು ಅಂತ ಬಯಸಬಾರ್ದು ಅಂತ ಹೇಳ್ತಾರೆ. ಈಗ ನಾವು ಮಾಡಿದಂಥ ಕೆಲಸವನ್ನು ನಾನು ಮಾಡಿದೆ ಅನ್ನೋದರಲ್ಲಿ ಏನು ತಪ್ಪಿದೆ, ಯಾಕೆ ಅನ್ನಬಾರ್ದು, ನಾನೇ ತಾನೇ ಮಾಡಿದ್ದು, ಅದರಲ್ಲಿ ಅಹಂಕಾರ ಆಗುವಂಥದ್ದು ಏನಿದೆ? ಈ ಪ್ರಶ್ನೆಗೆ ನಾವು ಉತ್ತರ ಕೊಂಡುಕೊಳ್ಬೇಕಾಗತ್ತೆ. ಈಗ ಒಂದು ಕ್ರಿಯೆ ನಡಿಬೇಕಾದ್ರೆ ಆ ಕ್ರಿಯೆಯ ಹಿಂದೆ ಇರುವಂಥ 5 ಕಾರಣಗಳನ್ನು ತಿಳ್ಕೊಳ್ಬೇಕು. ಒಂದು ಕ್ರಿಯೆ ಹಿಂದೆ 5 ಕಾರಣ ಇರುತ್ತೆ, ಅದನ್ನು ತಿಳ್ಕೊಳ್ಬೇಕಾಗತ್ತೆ. ವೈದಿಕ ಸಾಂಖ್ಯಶಾಸ್ತ್ರದಲ್ಲಿ ಜ್ಞಾನದ ಸಿದ್ಧಾಂತದಲ್ಲಿ ಹೇಳಲಾದಂಥ ಈ 5 ಕಾರಣಗಳನ್ನು ಕೃಷ್ಣ ಇಲ್ಲಿ ಉಲ್ಲೇಖನೆ ಮಾಡ್ತಾನೆ. ಇಲ್ಲಿ ಕೃಷ್ಣ ಅರ್ಜುನನನ್ನು ಮಹಾಬಾಹು ಅಂತ ಕರೀತಾನೆ. ಮಹಾಬಾಹು ಅಂತಂದರೆ ಮಹತ್ತಾದಂಥ ಬಯಕೆಗಳು ಅಂತ, ಅದನ್ನು ತ್ಯಾಗ ಮಾಡಿದವನು ಮಹಾಬಾಹು. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಕರ್ಮಫಲ ತ್ಯಾಗ ಮಾಡಿ ಕೇವಲ ಭಗವದರ್ಪಣ ಭಾವನದಿಂದ ಕರ್ಮ ಮಾಡುವುದನ್ನು ಕಲಿತುಕೊಂಡು ಮಹಾಬಾಹುಗಳಾಗಬೇಕು ಅಂತ ಧ್ವನಿಯಲ್ಲಿ ಕೃಷ್ಣ ಇದನ್ನು ಹೇಳ್ತಾನೆ. ಏನು ಒಂದು ಕೆಲಸದ ಹಿಂದೆ ಇರುವಂಥ 5 ಕಾರಣಗಳೇನು ಅಂತಂಬುದನ್ನು ಕೃಷ್ಣ ಇಲ್ಲಿ ಹೇಳ್ತಾರೆ. ಅಧಿಷ್ಠಾನಂ ತಥಾಕರ್ತ ಕರ್ಣಂಚ ಪೃಥಕ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ ಅಂತ ಹೇಳ್ತಾರೆ. ಪ್ರತಿಯೊಂದು ಕ್ರಿಯೆ ನಡೆಯಲು 5 ಕಾರಣವೇ. 5 ಏನು ಅಂತಂದರೆ ಅಧಿಷ್ಠಾನ, ಕರ್ತ, ಕರಣ, ವಿವಿಧ ಪೂರಕ ಸಾಧನಗಳು, ದೈವ. ಈ 5 ಕಾರಣಗಳಿವೆ. ಒಂದೊಂದಾಗಿ ನೋಡೋಣ. ಅಧಿಷ್ಠಾನ ಅಂದರೆ ಏನು? ಇಲ್ಲಿ ಅಧಿಷ್ಠಾನ ಅಂತಂದರೆ ಒಂದು ನೆಲೆ, ವರ್ಕ್ ಸ್ಪೇಸ್. ನಮ್ಮ ದೇಹವೇ ನಮ್ಮ ಅಧಿಷ್ಠಾನ. ಈ ಸಾಧನ ಶರೀರ ಇಲ್ಲದೇ ಇದ್ದರೆ ಯಾವ ಕ್ರಿಯೆ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಈ ಶರೀರ ಇರಬೇಕು. ಆದರೆ ಈ ಶರೀರವನ್ನು ನಿನಗೆ ಕೊಟ್ಟವನು ಯಾರು? ನೀನೇ ತಂದಿಟ್ಕೊಂಡಿಲ್ಲ ತಾನೇ ಈ ಶರೀರ, ನಿನಗೆ ಇನ್ನೊಬ್ಬರು ಕೊಟ್ಟಿದ್ದಾನೆ ಭಗವಂತನ ಪ್ರಸಾದ ಈ ಶರೀರ. ಹಾಗಾಗಿ ಭಗವಂತ ಕೊಟ್ಟ ಶರೀರ ಇರೋದರಿಂದ ನೀನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೆ. ಭಗವಂತ ಶರೀರ ಕೊಳ್ಳದೇ ಇದ್ದರೆ ನೀನು ಯಾವ ಆ್ಯಕ್ಟಿವಿಟೀಸ್ ಮಾಡೋಕ್ಕೂ ಇಲ್ಲ. ಅಂದರೆ ಏನು, ಭಗವಂತ ಶರೀರ ಕೊಟ್ಟಿರೋದ್ರಿಂದ ಆ ಶರೀರ ಕಾಂಟ್ರಿಬ್ಯೂಷನ್ ನಮ್ಮದಲ್ಲ, ಭಗವಂತಂದು. ನೆಕ್ಸ್ಟ್ ಕರ್ತ, ಶರೀರದಲ್ಲಿ ಕೂತು ನಮ್ಮ ಕ್ರಿಯೆಗಳನ್ನು ನಿಯಂತ್ರಿಸುವಂಥ ಭಗವಂತ ಕರ್ತ. ಯಾಕೆಂದರೆ ಜೀವನಿಗೆ ಸ್ವತಃ ಯಾವ ಕೆಲಸವೂ ಮಾಡಲಿಕ್ಕೆ ಆಗೋದಿಲ್ಲ. ಈ ಪ್ರಪಂಚದ ಕೂಡ ಟ್ರಾನ್ಸಾಕ್ಷನ್ಸ್ ಮಾಡೋದೆಲ್ಲ ಕೂಡ ಭಗವಂತನ ಅನುಗ್ರಹದಿಂದಲೇ. ಎಕ್ಸಾಂಪಲ್ ಅನೇಕ ಬಾರಿ ಹೇಳಿದ್ದೆ, ಮಗುಗೆ ಹಸುವಾಗ್ತಾ ಇದೆ, ತಿನ್ನಬೇಕು ಅಂತಿದೆ, ಆದರೆ ಅದಕ್ಕೆ ಹೋಗಿ ಒಂದು ತಟ್ಟೆಯಲ್ಲಿ ಅಡುಗೆ ಮಾಡಿಕೊಂಡು ಬಡಿಸಿಕೊಂಡು ತಿನ್ನಲಿಕ್ಕೆ ಆಗೋದಿಲ್ಲ. ತಾಯಿ ಅಡುಗೆ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿಕೊಂಡು ಮಗುವನ್ನು ಎತ್ತಿಕೊಂಡು ಬಾಯಿಯಲ್ಲಿ ಇಟ್ಟರೇ ತಿನ್ನುತ್ತೆ. ಹಾಗೆ ಎಷ್ಟೋ ಆ್ಯಕ್ಟಿವಿಟೀಸು ಜೀವನಿಗೆ ತನ್ನಷ್ಟಕ್ಕೆ ತಾನು ಮಾಡಿಕೊಳ್ಳಿಕ್ಕೆ ಇಲ್ಲಿ ಆಗೋದಿಲ್ಲ. ಈಗ ತನ್ನಷ್ಟಕ್ಕೆ ತಾನೇ ನಾನೇ ಮಾಡ್ಕೊಳ್ತೇನೆ ಅಂತಂತೇವೆ. ನಾವೇ ಹೋಗಿ ಬೆಳೆ ಮಾಡ್ಕೊಂಡು ತಿನ್ನಲಿಕ್ಕಾಗತ್ತಾ? ಒಂದು ಬಿತ್ತವನ್ನು ಭೂಮಿ ಮೇಲೆ ಬಿತ್ತಿಬಿಟ್ಟು ಬೆಳಿಲಿ ಅಂತಂದರೆ ಆಗುತ್ತಾ? ಅದೇ ಬೆಳಿಬೇಕಾದ್ರೆ ಯಾರು ಬೇಕು ಸಪೋರ್ಟ್? ಅಲ್ಲಿಗೆ ಭಗವಂತನ ಸಪೋರ್ಟ್ ಬೇಕು. ಭೂಮಿ ನೀರು ಬೇಕು, ಮಳೆ ಆಗಬೇಕು, ಸಮಯಕ್ಕೆ ತಕ್ಕಂತೆ ಮಳೆ ಆಗಬೇಕು, ಬಿಸಿಲು ಇರಬೇಕು. ಇದೆಲ್ಲ ಯಾರ ಸಿಸ್ಟಮಲ್ಲಿದೆ? ಭಗವಂತನ ಸಿಸ್ಟಮಲ್ಲಿದೆ. ಭಗವಂತನ ಸಿಸ್ಟಮ್ಗೆ ಇಲ್ಲದೆ ನಾವೇನು ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಕರ್ತ ಯಾರು ನಿಜವಾಗಿ ಅಂದರೆ ಭಗವಂತ ಅಂತ ಹೇಳ್ತಾರೆ. ಮೂರನೆಯದು ಕರಣಗಳು, ನಮ್ಮ ಇಂದ್ರಿಯಗಳು, ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸುವಂಥ ದೇವತೆಗಳು, ಇಂದ್ರಿಯಗಳ ಒಡೆಯನಾದಂಥ ಭಗವಂತ ಋಷಿಕೇಶ, ಇವರೇ ಕರಣಗಳು. ಇಂದ್ರಿಯಗಳು ನಮಗೆ ಭಗವಂತ ಕೊಟ್ಟಂಥ ಮಹಾಪ್ರಸಾದ. ಇಂದ್ರಿಯಗಳಿಲ್ಲದ್ರೆ ನಾವು ಈ ಪ್ರಪಂಚದಲ್ಲಿರುವಂಥ ವಿಷಯಗಳನ್ನ ಯಾವುದನ್ನು ನೋಡಲಿಕ್ಕಾಗತ್ತೆ? ಎಷ್ಟೋ ಜನಕ್ಕೆ ಕಣ್ಣಿರುತ್ತೆ, ಕಣ್ಣಿಗೆ ನೋಡೋಕ್ಕೆ ಶಕ್ತಿ ಇರಲ್ಲ, ಅವರು ಈ ಪ್ರಪಂಚ ಎಲ್ಲ ಕೂಡ ಬ್ಲ್ಯಾಂಕ ಕಾಣುತ್ತೆ. ಎಷ್ಟೋ ಜನಕ್ಕೆ ಬಾಯಿ ಇರುತ್ತೆ, ಮಾತಾಡಲಿಕ್ಕೆ ಆಗೋದಿಲ್ಲ, ಕಿವಿ ಇರುತ್ತೆ, ಕೇಳೋದಿಲ್ಲ, ಚರ್ಮ ಇರುತ್ತೆ, ಸ್ಪರ್ಶ ಲೌಲ್ಯ ಇರೋದಿಲ್ಲ. ಸೊ ಇದ್ರೆ ಏನಾಗುತ್ತೆ? ಎಲ್ಲ ಇದೆ, ಆದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಕರಣಗಳು ಕೊಟ್ಟವನು ಯಾರು? ಆಯಾ ಕರಣಗಳಿಂದ ಕೆಲಸವನ್ನು, ದೇವತೆಗಳಿಂದ ಕೆಲಸವನ್ನು ಮಾಡಿಸುವನು ಯಾರು? ಭಗವಂತ. ಇದನ್ನು ನಾವೇನು ತಂದಿಟ್ಕೊಂಡಿಲ್ಲ. ಮತ್ತೆ ವಿವಿಧ ಪೂರಕ ಸಾಧನಗಳು, ಒಂದು ಕ್ರಿಯೆ ಆಗಬೇಕಾದ್ರೆ ಅದಕ್ಕೆ ಪೂರಕವಾಗಿ ಅನೇಕ ಸಾಧನಗಳು ಬೇಕು. ಅದನ್ನು ಯಾರು ತಂದಿರ್ತಾರೆ?
ಈಗ ನಾವು ಒಂದು ಸುಂದರವಾದಂಥ ದೃಶ್ಯವನ್ನು ನೋಡಬೇಕಾದ್ರೆ ಒಂದು ಜಲಪಾತವನ್ನು ನೋಡಬೇಕು. ಜಲಪಾತವನ್ನು ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡಿದವರು ಯಾರು? ಆ ಜಲಪಾತವನ್ನು ಸೃಷ್ಟಿ ಮಾಡಿ ಅದನ್ನು ನೋಡಲಿಕ್ಕೆ ನಮಗೆ ಕಣ್ಣು ಕೊಟ್ಟು, ಕಣ್ಣಿಗೆ ನೋಡುವಂಥ ಶಕ್ತಿ ಕೊಟ್ಟು ನೋಡು ಅಂದರೆ ನೋಡ್ತಾ ಇದ್ದೇವೆ. ಜೀವ ಇಲ್ಲಿ ಜೀವ ತನ್ನಷ್ಟಕ್ಕೆ ತಾನು ನೋಡುವಂಥದ್ದು ಏನಿದೆ? ತನ್ನ ಶರೀರ ತಾನು ಕೊಟ್ಟು ತನ್ನದಲ್ಲ. ಆ ಶರೀರದಲ್ಲಿರುವಂಥ ಇಂದ್ರಿಯಗಳು ತಾನು ಆಪರೇಟ್ ಮಾಡ್ತಾ ಇಲ್ಲ, ದೇವತೆಗಳು ಆಪರೇಟ್ ಮಾಡ್ತಾ ಇದೆ. ಆ ದೇವತೆಗಳನ್ನು ನಿಯಂತ್ರಿಸುವಂಥವನು ಭಗವಂತ. ಈ ಮನುಷ್ಯ ಪ್ರಕೃತಿಯಲ್ಲಿರುವಂಥ ನೋಡೋದನ್ನೆಲ್ಲ ಕೂಡ ಕರಣಗಳನ್ನು ಸೃಷ್ಟಿ ಮಾಡಿದವನು ಭಗವಂತ. ಪ್ರತಿಯೊಂದರಲ್ಲೂ ಭಗವಂತನ ಕೈವಾಡ ಇದೆ. ಇದರಲ್ಲಿ ನಂದೇನಿದೆ? ಐದನೇದು ದೈವಂ, ದೈವಂ ಚೈವಾತ್ರ ಪಂಚಮ. ನಮ್ಮ ಪ್ರತಿಯೊಂದು ಕ್ರಿಯೆ ಕೂಡ ಭಗವಂತನ ಸಂಕಲ್ಪವನ್ನು ಅವಲಂಬಿಸಿದೆ. ಇದನ್ನು ಅದೃಷ್ಟ, ಹಣೆಬರ ಅಂತ ಕರೀತಾರೆ. ಅದೃಷ್ಟ ಕೆಲವೊಮ್ಮೆ ಅನುಕೂಲ ಆಗುವುದ್ರೆ ಅದೃಷ್ಟ ಅಂತೇವೆ, ಕೆಟ್ಟದಾದರೆ ಹಣೆಬರ ಅಂತೇವೆ. ಪ್ರತಿಯೊಂದು ಕೂಡ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂಥ ಏನಿದೆ ಅದನ್ನು ಪ್ಲಾಟ್ಫಾರ್ಮ್ ಮಾಡಿಕೊಂಡು, ಅದರ ಬೇಸ್ ಮಾಡಿಕೊಂಡು ಈ ಜನ್ಮದಲ್ಲಿ ನಮಗೆ ಒಳ್ಳೆಯದು ಕೆಟ್ಟದ್ದು ಆಗ್ತದೆ. ನಾವಂದುಕೊಂಡಿದ್ದಂಗೆಲ್ಲ ಇಲ್ಲೇ ಆಗ್ತದೆ. ಮಹಾ ಈ ರಾಮಾಯಣ ಕಾಲದಲ್ಲಿ ಲಕ್ಷ್ಮಣ ಹೇಳ್ತಾರೆ, ಅಣ್ಣ ನಿನಗೆ ರಾಜ್ಯವನ್ನು ತಂದೆ ಕೊಡೋದಿಲ್ಲ ಅಂತಿದ್ದಾರೆ, ತಂದೆಯನ್ನು ಕೊಂದುಬಿಟ್ಟು ರಾಜ್ಯವನ್ನು ನಿನಗೆ ಕೊಡ್ತೀನಣ್ಣ ಅಂತ ಹೇಳ್ತಾರೆ. ಅವಾಗ ರಾಮ ಹೇಳ್ತಾರೆ, ಯಾಕೆ ಇದೆಲ್ಲ ಈ ಥರ ಡಿಸಿಷನ್ ತೊಗೊಳ್ತಾ ಇದ್ದೀವಿ? ರಾಜ್ಯ ಕೊಡಬೇಕು ಅಂತ ಅಪ್ಪಗೂ ಇದೆ, ತಗೋಬೇಕು ಅಂತ ನನಗೂ ಇದೆ. ಕೊಡಬೇಕಾದ್ರೂ ಕೊಡೋದಕ್ಕಾಗದೆ, ತಗೊಳ್ಬೇಕಾದ್ರೂ ತಗೊಳ್ಳೋಕ್ಕಾಗದೆ ಮಾಡಿದಂಥ ಒಬ್ಬ ಇದ್ದಾನೆ, ಭಗವಂತ ಇದ್ದಾನೆ, ಆತನೇ ಎಲ್ಲವನ್ನೂ ನಿರ್ವಹಣೆ ಮಾಡುವುದು. ಆತನ ಅನುಸರಿಸು, ಅನುದೈವಸ್ಯ ಕರ್ಮತತ್. ದೈವವನ್ನು ಫಾಲೋ ಆಗೋಷ್ಟೇ, ಯಾಕೆಂತಂದರೆ ಎಲ್ಲ ನಮ್ಮ ಕೈಲೇ ಆಗೋದಿಲ್ಲ, ನಮ್ಮಿಂದಲೇ ನಾವು ಅಂದುಕೊಂಡಂಗೆ ಎಲ್ಲ ನಡೆಯೋದಿಲ್ಲ. ಭಗವಂತ ಏನಂದುಕೊಳ್ತಾನೋ ಅದೇ ನಡೆಯುತ್ತೆ ಅಂತ ಸಾಕ್ಷಾತ್ ರಾಮದೇವರೇ ಹೇಳ್ತಾರೆ. ಹಿಂದಿನ ಜನ್ಮದ ಏನೋ ಇರುತ್ತೆ, ಋಣ ಇರುತ್ತೆ, ಅದರಿಂದ ಹಿಂಗಾಗುತ್ತೆ. ಏನು ದಶರಥ ಮಹಾರಾಜ ಕೊಡಬಾರ್ದು ಅಂತ ಏನೂ ಇಲ್ಲ, ನನಗೆ ತಗೋಬಾರ್ದು ಅಂತ ಇದ್ದಕ್ಕಿದ್ದಾಗೆ ಸನ್ಯಾಸ ಏನು ಬಂದಿಲ್ಲ ನನಗೆ. ಆದರೂ ಕೊಡಬೇಕಾದರೂ ನಾನು ತಗೊಳ್ಬೇಕಾದರೂ ಆತ ಕೊಡದೇ, ನಾನು ತಗೊಳ್ಳಕ್ಕೆ ಆಗದೆ ಇರುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದವನು ಯಾರು? ಭಗವಂತ. ಫಾಲೋ ಆಗು, ಏನಿದೆಯೋ ನೋಡೋಣ ಹೇಳ್ತಾರೆ. ಪ್ರತಿಯೊಂದು ಕ್ರಿಯೆ ಕೂಡ ಭಗವಂತನಿದರಲ್ಲೇ ಆಗ್ತದೆ. ಈ ಐದು ಕಾರಣಗಳಿದೆ. ಈ ಮೇಲಿನ ವಿಷಯವನ್ನು ಉದಾಹರಣೆಯೊಂದಿಗೆ ನೋಡಿದಾಗ, ಒಬ್ಬ ಅತ್ಯುತ್ತಮವಾಗಿ ಮಾತುಗಾರಿದ್ದಾರೆ, ಮಾತಾಡಬೇಕು, ತುಂಬ ಚೆನ್ನಾಗಿ ಮಾತಾಡ. ಆತ ಅಷ್ಟೊಂದು ಸ್ವಾರಸ್ಯವಾಗಿ ವಿಷಯ ಗರ್ಭಿತವಾಗಿ ಮಾತನಾಡ್ತಾರೆ. ಆತ ಹೀಗೆ ಮಾತನಾಡಬೇಕಾದ್ರೆ ಆತನ ಏನಾಗಿರಬೇಕು? ಮಾತಾಡಬೇಕಾದ್ರೆ ಫಸ್ಟ್ ಮೂಗನಾಗಿರಬಾರ್ದು. ಬಾಯಿ ಇದ್ದರೆ ಸಾಲದು, ಬಾಯಿಯಲ್ಲಿ ಶಬ್ದ ಬರಬೇಕು. ಕೇವಲ ಶಬ್ದವಲ್ಲ, ಯಾವ ಮಾತನಾಡಬೇಕೋ ಅದಕ್ಕೆ ಅನುಗುಣವಾದಂಥ ಶಬ್ದ ಬರಬೇಕು. ಆ ಶಬ್ದ ಬರಬೇಕಾದ್ರೆ ಮಾತಿಗೆ ಒಂದು ಭಾವ ಬೇಕು. ಭಾವ ಅನ್ನೋದು ಮನಸ್ಸಿನಲ್ಲಿ ಹೊಳೆಯುತ್ತದೆ, ಹೊಳೆದೆ ಭಾವಕ್ಕೆ ತಕ್ಕಂತೆ ಶಬ್ದ ಬರಬೇಕು. ಹೊಳೆದ ತಕ್ಷಣ ಹೊಳೆದ ಭಾವಕ್ಕೆ ತಕ್ಕಂತೆ ಶಬ್ದ ಬರಬೇಕು. ಆ ಶಬ್ದ ಬಾಯಿಯಲ್ಲಿ ಸ್ಫುಟವಾಗಿ ಹೊರಹೊಮ್ಮಬೇಕು. ಭಾವನೆಯಿಂದ ಶಬ್ದದ ಹುಟ್ಟಿಗೆ ಆಕಾಶ ಗಾಳಿ ಮಾಧ್ಯಮವಾಗ್ತದೆ. ಈ ಎಲ್ಲ ಕ್ರಿಯೆ ಕೂಡ ಸುಸೂತ್ರವಾಗಿ ನಡೆದರೆ ಮಾತ್ರ ಆತ ಚೆನ್ನಾಗಿ ಮಾತನಾಡಬಲ್ಲ. ಮನಸ್ಸಿನಲ್ಲಿ ಭಾವ ಮತ್ತು ಶಬ್ದವನ್ನು ಹೊಳಿಸುವವನು ಯಾರು? ಒಂದು ವೇಳೆ ಹೇಳಬೇಕು ಅನ್ನುವಂಥ ವಿಷಯಕ್ಕೆ ಅನುಗುಣವಾದಂಥ ಶಬ್ದ ಹೊಳೆಯದೇ ಇದ್ದರೆ, ಎಷ್ಟೋ ಜನಕ್ಕೆ ಎಷ್ಟೋ ವಿಷಯಗಳು ಹೇಳಬೇಕು ಅಂತ ಇರುತ್ತೆ, ಪಾಪ ಅವ್ರಿಗೆ ವಾಕ್ಚಾತುರ್ಯ ಇರೋದಿಲ್ಲ, ಹೇಗೆ ಹೇಳಬೇಕು ಗೊತ್ತಿಲ್ಲ. ಬಟ್ ಎಲ್ಲ ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್, ಆದರೆ ಹೇಗೆ ಪ್ರೆಸೆಂಟ್ ಮಾಡಬೇಕು ಗೊತ್ತಿಲ್ಲ. ಇನ್ನು ಕೆಲವೊಂದು ಜನಕ್ಕೆ ಹೇಗೆ ಪ್ರೆಸೆಂಟ್ ಮಾಡಬೇಕು ಗೊತ್ತಿದೆ, ಆದರೆ ವಿಷಯ ಗೊತ್ತಿಲ್ಲ. ಗಂಟೆ ಗಂಟೆ ಪ್ರವಚನ ಮಾಡ್ತಾರೆ, ಬಟ್ ವಿಷಯ ಏನೂ ಇರಲ್ಲ. ಕೆಲವೊಂದು ಜನಕ್ಕೆ ವಿಷಯ ಎಲ್ಲ ಗೊತ್ತಿರುತ್ತೆ, ಬಟ್ ಪ್ರವಚನ ಹೇಗೆ ಮಾಡಬೇಕು ಗೊತ್ತಿರಲ್ಲ. ನಮ್ಮ ಮೆದುಳಿನಲ್ಲಿ ಯಾವುದೋ ಒಂದು ಒಂದು ಗುಂಡಿ ಆ ಕ್ಷಣದಲ್ಲಿ ಕೆಲಸ ಮಾಡದೇ ಇದ್ದರೆ, ಹುಟ್ಟುವಾಗಲೇ ಮೂಗನಾಗಿ ಹುಟ್ಟಿದರೆ, ಜ್ಞಾನ ಪರಂಪರೆ ಇಲ್ಲದಂಥ ಮನೆತನದಲ್ಲಿ ಹುಟ್ಟಿದರೆ, ಇಲ್ಲಿ ನಮ್ಮ ಕೈವಾಡ ಏನಿದೆ? ಇದು ತಿಳಿದಾಗ ನಾನು ಮಾಡಿದೆ ಎನ್ನುವಂಥ ಅಹಂಕಾರ ಬರೋದಿಲ್ಲ. ಈ ಅರಿವಿದ್ದಾಗ ಮಾತ್ರ ಎಲ್ಲರೊಡನೆ ಎಲ್ಲರಂತೆ ಇದ್ದು ಅಂಟಿಸಿಕೊಳ್ಳದೆ ಇರಲಿಕ್ಕೆ ಸಾಧ್ಯವಾಗ್ತದೆ. ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ನಮ್ಮ ಕೈವಾಡ ಏನಿಲ್ಲ. ಜೀವ ತನ್ನಷ್ಟಕ್ಕೆ ತಾನು ಏನು ಮಾಡ್ತಾ ಇಲ್ಲ, ಎಲ್ಲವನ್ನೂ ಭಗವಂತನೇ ಮಾಡಿಸೋದು ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾರಣ ಇದೆ. ಐದು ಅಧಿಷ್ಠಾನಗಳು ಬೇಕು, ಅದೆಲ್ಲ ಮಾಡೋದು ಭಗವಂತನೇ. ಭಗವಂತನೇ ಮಾಡಿಸ್ತಾನೆ ಅಂತಂದರೆ ತನ್ನ ಇಚ್ಛೆಗೆ ತಕ್ಕಂತೆ ಮಾಡೋದಿಲ್ಲ, ಜೀವದ ಇಚ್ಛೆಗೆ ತಕ್ಕಂತೆ ಮಾಡ್ತಾನೆ.
ಜೀವಗೆ ಈ ನಮ್ಮ ಒಂದು ಸುಂದರವಾದಂತಹ ಒಂದು ಜಲಪಾತವನ್ನು ನೋಡಬೇಕಾದ್ರೂ ಒಂದು ಮಗು ಇದೆ, ತನಗೆ ಮಗು ಹುಟ್ಟಿದೆ, ಆ ಮಗುವನ್ನು ನೋಡಬೇಕು, ಆ ಮಗುವನ್ನು ನೋಡಿ ಖುಷಿ ಪಡ್ಬೇಕು, ಮಗುವನ್ನು ನೋಡಿ ಮುಟ್ಟಿಗೆ ಎತ್ತುಕೊಂಡು ಖುಷಿ ಪಡಬೇಕಾದ್ರೆ ಆ ಜೀವಕ್ಕೊಂದು ಶರೀರ ಬೇಕು. ಶರೀರ ಇಲ್ಲದೆ ಇದ್ರೆ ಮಗುವನ್ನು ಮುಟ್ಲಿಕ್ಕೆ ಆಗಲ್ಲ. ಪ್ರೇತ ಶರೀರದಲ್ಲಿ ತಂದ್ಕೊಡಿ, ಮಗುವನ್ನು ಹೆಂಗೆ ಮುಟ್ಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಶರೀರ ಬೇಕು ಶರೀರಕ್ಕೆ. ಮತ್ತೆ ಆ ಮಗುವನ್ನು ಮುಟ್ಟಿದಾಗ ನಮಗೊಂದು ಫೀಲ್ ಆಗ್ಬೇಕಲ್ಲ, ಶರೀರ ಸ್ಪರ್ಶ ಅಂತ ಮೊದಲು ಸ್ಕಿನ್ನ ಒಂದು ಅನುಕಂಪೆ ಇರಬೇಕು. ನಾವು ಈ ಕೆಲವೊಮ್ಮೆ ಈ ನಂಬ್ನೆಸ್ ಬರುತ್ತೆ ಶರೀರಕ್ಕೆ, ಮುಟ್ಟಿದ್ರೂ ಕೂಡ ಟಚ್ ಫೀಲಿಂಗೇ ಬರೋದಿಲ್ಲ. ಆ ಥರ ಇದ್ರೆ ಏನು ಪ್ರಯೋಜನ? ನಾಲ್ಗೆ ಮೇಲೆ ಒಂದೊಂದ್ಸಲ ಬಿಸಿ ಕಾಫಿ ಕುಡಿದ್ರೆ ಮರಗಟ್ಟ ಹೋಗ್ತದೆ ನಾಲ್ಗೆ ಮೇಲೆ, ಮತ್ತೆ ಏನು ತಿಂದ್ರೂ ಟೇಸ್ಟ್ ಗ್ರಹಣ ಮಾಡೋದಿಲ್ಲ. ಒಂದು ಎರಡು ಮೂರು ದಿನ ಒದ್ದಾಡಬೇಕಾಗುತ್ತೆ, ಕಾರ್ ತಿಂದ್ರು ಸಿಹಿ ತಿಂದ್ರು ಯಾವ ಟೇಸ್ಟು ಗೊತ್ತಾಗೋದಿಲ್ಲ. ಈ ಕರೋನಾ ಬಂದಾಗಂತೂ ನಮ್ಗೆ ಗೊತ್ತೇ ಇದೆ ನಾಲ್ಗೆ ಯಾವ ಟೇಸ್ಟು ಗೊತ್ತಾಗೋದಿಲ್ಲ. ಅಂದರೆ ಮಗುವನ್ನು ಮುಟ್ಟಿದ ತಕ್ಷಣ ನನಗೆ ಮಗುವನ್ನು ಮುಟ್ಟಿದಂಥ ಫೀಲಿಂಗ್ ನಂಗೆ ಬರಬೇಕು. ಅದಕ್ಕೆ ಮಗುವನ್ನು ಎತ್ಕೊಂಡು ನಾವು ಮುದ್ದು ಕೊಟ್ಟು ಇದೆಲ್ಲ ಯಾಕೆ ಮಾಡ್ತೇವೆ? ಸ್ವಲ್ಪ ಫೀಲಿಂಗ್ ಬರ್ತದೆ ಅದಕ್ಕೋಸ್ಕರ. ಅದು ಬರಬೇಕಾದ್ರೆ ಆ ಸ್ಪರ್ಶೇಂದ್ರಿಯಗಳನ್ನು ಆಕ್ಟಿವ್ ಮಾಡೋನು ಯಾರು? ಭಗವಂತ. ಸರಿ, ನೀವು ಮುಟ್ಟಬೇಕು, ಆಕ್ಟಿವ್ ಸ್ಪರ್ಶೇಂದ್ರಿಯ ಇದೆ, ಶರೀರ ಇದೆ, ಎಲ್ಲ ಇದೆ. ಹೊರಗೆ ಒಂದು ಮಗು ಒಂದು ಆಗಬೇಕಲ್ಲ. ಮಕ್ಕಳಾದರೆ ತಾನೇ ನಮಗೆ ಆ ಫೀಲಿಂಗ್ ಬರೋದು. ಎಷ್ಟೋ ಜನಕ್ಕೆ ಮಕ್ಕಳೇ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಸೊ ಮಕ್ಕಳನ್ನು ಕೊಡೋನು ಯಾರು? ಮತ್ತೆ ಭಗವಂತ. ಮಕ್ಕಳನ್ನು ಹೇಗೆ ಕೊಡ್ತಾನೆ? ಹಿಂದಿನ ಜನ್ಮದ ಪ್ರಾರಬ್ಧದಿಂದ ಮಕ್ಕಳನ್ನು ಕೊಡ್ತಾನೆ. ಸೊ ಮಗುವನ್ನು ಕೊಡಬೇಕು, ಆ ಮಗುವನ್ನು ನೋಡಿದಾಗ ನಮಗೆ ಫೀಲಿಂಗ್ ಆಗಬೇಕು. ಮಗು ಎಂಬುದು ಒಂದು ಉಪಕರಣ. ಆ ಮಗು ಬರಬೇಕಾದ್ರೆ ಭಗವಂತನ ಒಂದು ಅದೃಷ್ಟ ಅಂತ ಒಂಬುದ್ಬೇಕು. ಆ ಮಗು ಅಂತ ಒಬ್ಬ ಉಪಕರಣವನ್ನು ಮುಟ್ಟಿದಾಗ ನಮ್ಗೆ ಫೀಲ್ ಆಗಬೇಕಾದ್ರೆ ಕರಣಗಳು, ಇಂದ್ರಿಯಗಳು ಬೇಕು. ಆ ಇಂದ್ರಿಯಗಳಿದ್ರೆ ಮಾತ್ರ ಸರಿ ಹೋಗೋದಿಲ್ಲ. ಭಗವಂತನಿಂದ ಹತ್ತಿರದ ಮಾಡಿಸ್ಬೇಕು. ಆ ಒಳಗಿರುವಂಥ ಫೀಲಿಂಗ್ ಹುಟ್ಟಿಸಿ ಜೀವಗೆ ತಲುಪಿಸೋನು ಯಾರು? ಭಗವಂತ ಕರ್ತ. ಒಂದು ಪ್ಲಾಟ್ಫಾರ್ಮ್, ಒಂದು ವೇದಿಕೆ ಬೇಕು, ದೇಹ. ಇದೆಲ್ಲ ಕೂಡ ಭಗವಂತ ಕೊಟ್ಟಿದ್ದೆ, ನಮ್ಮ ಕಾಂಟ್ರಿಬ್ಯೂಷನ್ ಏನಿಲ್ಲ. ಮಾತಾಡಬೇಕಾದ್ರೂ, ಒಂದು ವಸ್ತುವನ್ನು ಮುಟ್ಟಬೇಕಾದ್ರೂ, ವಾಸನೆ ನೋಡಬೇಕಾದ್ರೂ, ಹೇಳಬೇಕಾದ್ರೂ, ಇದರಲ್ಲಿ ಜೀವದ ಓನ್ ಕಾಂಟ್ರಿಬ್ಯೂಷನ್ ಏನಿಲ್ಲ. ಭಗವಂತನ ಸಪೋರ್ಟ್ ಇದ್ರೇ ಮಾಡೋಕ್ಕಾಗತ್ತೆ. ಇಲ್ಲಿ ನಾನು ಒಬ್ಬನೇ ಮಾಡಿದೆ ಅಂತ ಹೇಳಕ್ಕೆ ಹೆಂಗೆ ಬರುತ್ತೆ? ವ್ಯವಹಾರದಲ್ಲಿ ಹೇಳ್ಬೋದು, ವ್ಯವಹಾರದಲ್ಲಿ ಹೇಳ್ತಾರೆ. ಯಾರ್ರಿ ಈ ಮನೆ ಯಾರ್ದ್ರಿ ಅಂತ ಬರ್ತಾರೆ, ಸರ್ಕಾರದವ್ರು ಬರ್ತಾರೆ, ಸರ್ಕಾರದವರು ಮುನ್ಸಿಪಾಲ್ಟಿಯವ್ರು ಬಂದು ಯಾರ್ದ್ರಿ ಈ ಮನೆ ಅಂತ ಕೇಳ್ತಾರೆ. ಅವಾಗೇನು ಹೇಳಬೇಕು? ನಂದೇ ಮನೆ ಅಂತ ಹೇಳಬೇಕು. ವ್ಯವಹಾರದಲ್ಲಿ ನಾವು ಇದು ನನ್ನಲ್ಲ, ಇದು ಭಗವಂತ, ಈ ಶ್ಲೋಕ ಹೇಳಿಬಿಟ್ಟು ಐದು ಅಧಿಷ್ಠಾನಗಳಿರುತ್ತೆ, ನನಗೆ ಶರೀರ ಕೊಟ್ಟ ಅಂತಂದ್ರೆ ಅವರು ಹುಚ್ಚ ಅಂತ ಅಂತಾರೆ. ಅವರು ವ್ಯವಹಾರದಲ್ಲಿ ನಾವು ಹೇಳ್ತೇವೆ, ಅಂಟಿಸಿಕೊಳ್ಳೋದಿಲ್ಲ ವ್ಯವಹಾರದಲ್ಲಿ. ಆದರೆ ಮನಸ್ಸಿಗೆ ಅಂಟಿಸಿಕೊಳ್ಳುವಂಥ ಕಾರ್ಯಗಳಲ್ಲೆಲ್ಲ ಕೂಡ ಈ ಶ್ಲೋಕವನ್ನು ನೆನಪಿಸಿಕೊಳ್ಳಬೇಕು. ನಂದೇ ಕಾರು, ನಂದೇ ಮನೆ, ಯಾರ್ರಿ ನೀವು, ಎಷ್ಟು ಇದು, ಈ ಥರ ಮನಸ್ಸಿಗೆ ನಾವು ಎಕ್ಸ್ಪ್ಲೈನ್ ಮಾಡೋ ಕಾಲಕ್ಕೆ ನಮ್ಮದಲ್ಲ. ವ್ಯವಹಾರದಲ್ಲಿ ನಮ್ಮದು ಅಂತಲೇ ಇಟ್ಕೊಳ್ಬೇಕು. ವ್ಯವಹಾರದಲ್ಲಿ ಏನು ನಮಗೇನು ಫೀಲಿಂಗ್ಸ್ ಇರಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ನಾವು ಅದನ್ನು ನೋಡೋ ಕಾಲಕ್ಕೆ ಮಾತ್ರ ಎಲ್ಲವೂ ಭಗವಂತನ ಮಾಡೋದೇ. ಇದರಲ್ಲಿ ನಮ್ಮ ಕೈವಾಡ ಏನೂ ಇಲ್ಲ ಅಂತ ಅಂಬೋದು ಬರಬೇಕು. ಹಾಗಾಗಿ ನಾನು ಮಾಡಿದೆ ಅಂತ ಎಂಬುದು ಇಟ್ಕೊಳ್ಳೋದು ಬೇಡ. ಅದಕ್ಕೆ ನಾನು ಮಾಡಿರೋದು ಅಂತ ಅಂದ್ಕೊಂಡಿರ್ತಾನೆ ಫಲದ ನಿರೀಕ್ಷಣೆ. ನಾನು ಮಾಡೇ ಇಲ್ಲ ಅಂತ ಅಂದಮೇಲೆ ಇನ್ನು ಫಲದ ನಿರೀಕ್ಷಣೆ ಯಾಕೆ ಬರ್ತದೆ? ಶಾಸ್ತ್ರ ಇಲ್ಲಿ ಮುಂದೆ ಏನು ಹೇಳ್ತಾರೆ? ಫಲವನ್ನು ತ್ಯಾಗ ಮಾಡು, ಕರ್ಮವನ್ನು ತ್ಯಾಗ ಮಾಡಬೇಡ, ಕರ್ಮ ಫಲವನ್ನು ತ್ಯಾಗ ಮಾಡು. ಕರ್ಮ ಫಲವನ್ನು ಹೇಗೆ ತ್ಯಾಗ ಮಾಡಬೇಕು? ನಂದು ಅಂತ ಅಂಟಿಸ್ಕೊಳ್ಳದ ಇರಬೇಕು. ನಿಜವಾಗೂ ನಮ್ಮದು ಅಲ್ಲವೇ ಅಲ್ಲ, ಭಗವಂತನೇ ಎಲ್ಲವನ್ನು ಮಾಡೋದು. ಈ ಪ್ರಜ್ಞೆ ನಮ್ಮ ಮನಸ್ಸಿನಲ್ಲಿದ್ದರೆ ನಂದು, ನಾನು ಮಾಡ್ತಾ ಇದ್ದೀನಿ ಅಂತ ಅಂಬುದು ಬರುವುದೇ ಇಲ್ಲ. ಆ ಬರದೇ ಇದ್ದಾಗ ಏನಾಗುತ್ತೆ? ನಾವು ಮಾಡುವಂಥ ಪ್ರತಿಯೊಂದು ಆಕ್ಟಿವಿಟಿ ಕರ್ತವ್ಯ ಆಗ್ತದೆ. ಆ ಕರ್ತವ್ಯ ಅಂದರೆ ಯಜ್ಞ ಆಗ್ತದೆ. ಯಜ್ಞ ಆಗಲಿ, ದಾನ ಆಗಲಿ, ತಪಸ್ಸಾಗಲಿ, ಭಗವಂತನೇ ನಮ್ಮ ಹತ್ರ ಮಾಡಿಸ್ತಾ ಇದ್ದಾನೆ ಅಂತ ಎಂಬ ಫೀಲಿಂಗ್ ಬರ್ತದೆ. ಆವಾಗ ನಮಗೆ ಯಾವ ಥರದ ನೆಗೆಟಿವ್ ಅಟ್ಯಾಚ್ಮೆಂಟ್ ಇರೋದಿಲ್ಲ, ಮುಂದಿನ ಜನ್ಮಕ್ಕೆ ಪಾಪ ಅಕ್ಯುಮುಲೇಟ್ ಆಗುವುದಿಲ್ಲ. ಇದು ಈ ಶ್ಲೋಕದ ಅರ್ಥವನ್ನು ನಾವು ನೋಡ್ಬೋದು. ಸಮಯಾತೀತ ಆಗಿದೆ, ಆದ ಕಾರಣ ಇವತ್ತಿಗೆ ಈ ಶ್ಲೋಕಗಳನ್ನ ಇಲ್ಲಿಗೆ ಮುಗಿಸೋಣ. ಮತ್ತು ಮುಂದಿನ ವಾರ ಮತ್ತಿಷ್ಟು ವಿಚಾರಗಳನ್ನ ಮುಂದುವರಿಸೋಣ. ಇಲ್ಲ, ಅರ್ಥಗರ್ಭಿತವಾದಂಥದ್ದು ಇದು. ಮನಸ್ಸಿಗೆ ನಮಗೆ ನಾವು ಎಕ್ಸ್ಪ್ಲೈನ್ ಮಾಡಿಸಿಕೊಂಡ್ರೆ ನಮಗೆ ಯಾವ ರೀತಿ ಅಹಂಕಾರ ಬರೋದಿಲ್ಲ. ಪ್ರತಿಯೊಬ್ಬನೂ ಕೂಡ ಸುಖದಲ್ಲಿದ್ದವರು, ದುಃಖದಲ್ಲಿದ್ದವರು ಕೂಡ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಬೇಕಾದಂಥ ಅವಕಾಶ ಸಿಗುತ್ತೆ ಅಂತ ವಿಚಾರದಲ್ಲಿ ಇಲ್ಲಿಗೆ ನಾವು ಪಾಠವನ್ನು ಮುಗಿಸೋಣ. ಬರುವಂಥ ವಾರ ಮತ್ತಿಷ್ಟು ವಿಚಾರಗಳನ್ನು ತಿಳಿದುಕೊಂಡು ಶ್ರೀಕೃಷ್ಣ ಅರ್ಪಣಮಸ್ತು.